ಹೈ ಫ್ರೆಂಡ್ಸ್ ಆಫೀಸರ್ ಸಟಾದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂಥದ್ದು ಇವತ್ತೊಂದು ವಿಶೇಷ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿರ್ತೇನೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಡಿಗ್ರಿ ಮುಗಿದಂಥ ವಿದ್ಯಾರ್ಥಿಗಳಿರ್ಬೋದು ಸಾಕಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಈ ಪ್ರಾಬ್ಲಮ್ಗಳನ್ನು ಏನು ಫೇಸ್ ಇದ್ದಾರೆ ಅದರೊಳಗಡೆ ನಾನಾ ರೀತಿಯ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಉತ್ತರ ಹುಡುಕುವಂತಹ ಸಾಧ್ಯವಾದಷ್ಟು ಒಂದು ಸರಿ ದಾರಿ ತೋರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಕ್ಕೆ ಈ ಒಂದು ವಿಡಿಯೋವನ್ನು ನಾನಿಲ್ಲಿ ಆರಂಭ ಮಾಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಕಾಲ್ಫಾರ್ಮ್ಗಳು ಸ್ವಲ್ಪ ಲೇಟ್ ಆಗ್ತಾ ಇದ್ದಾವೆ ಅವುಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ ಕಾಂಪಿಟೇಷನ್ ಅಂತೂ ಮಿತಿ ಮೀರಿ ಹೋಗ್ತಾ ಇದೆ ಶುವರ್ ಶಾಟ್ ಅನ್ನೋದು ಕಡಿಮೆ ಆಗ್ತಾ ಇದೆ ಸಾಕಷ್ಟು ಇಂಥ ಸಮಸ್ಯೆಗಳು ಬರ್ತಾ ಇದೆ ಬಟ್ ಇವುಗಳನ್ನು ನಾವು ಎದುರಿಸಲೇಬೇಕು ಸಮಸ್ಯೆಗಳು ಎಲ್ಲ ಕಡೆ ಅದು ನೀವೊಂದು ಕಿರಾಣಿ ಅಂಗಡಿ ತೆಗೆದ್ರೂ ಸಮಸ್ಯೆಗಳಿದ್ದಾವೆ ಐ ಎ ಎಸ್ ಕೆ ಎ ಎಸ್ ಮಾಡ್ತಾನೆ ಅಂದರೂ ಸಮಸ್ಯೆಗಳು ಕಾಂಪಿಟೇಷನ್ ಅದು ಜಗತ್ತಿನೊಳಗಡೆ ಜನಸಂಖ್ಯೆ ನೋಡಿದಿರಿ ನೀವೇ ಇತ್ತೀಚೆಗೆ ಎಂಟುನೂರು ಕೋಟಿ ದಾಟಿದೆ ಭಾರತ ಜಗತ್ತಿನೊಳಗಡೆ ಅತಿ ದೊಡ್ಡ ರಾಷ್ಟ್ರ ಆಗ್ತಾ ಇದೆ ಜನಸಂಖ್ಯೆ ಒಳಗಡೆ ಸೊ ಹೀಗಾಗಿ ಇನ್ನೂ ಕಾಂಪಿಟೇಷನ್ ಹೆಚ್ಚಾಗೋದಾನೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಹೆಚ್ಚಾಗೋದಾನೆ ಸೊ ಈಗ ನಾವು ಕಾಂಪಿಟೇಷನ್ ಹೆಚ್ಚಾಗಿದೆ ಸಮಸ್ಯೆಗಳು ಬಂದಿದವ ಈ ತೊಂದರೆಗಳು ಬರ್ತಾ ಇದ್ದಾವೆ ಅನ್ನೋದರ ಬದಲಾಗಿ ನಮ್ಮ ಪ್ರಾಬ್ಲಮ್ ಓರಿಯೆಂಟೆಡ್ ಮೈಂಡ್ಸೆಟನ್ನು ಚೇಂಜ್ ಮಾಡಿ ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ಸೆಟ್ ಮಾಡಬೇಕು ಈ ಸೊಲ್ಯೂಷನ್ ಕಣ್ಣು ನಾವು ಈ ಸಮಸ್ಯೆಗಳದವು ಎಲ್ಲರಿಗೂ ಸಮಸ್ಯೆಗಳದವು ಆದರೆ ಪರಿಹಾರಗಳನ್ನು ಕಂಡುಹಿಡಿಯುವಂಥ ಒಂದು ದಿಕ್ಕಿನೊಳಗಡೆ ನಾವು ಯೋಚನೆ ಮಾಡ್ಬೇಕು ಅದಕ್ಕೆ ಕೆಲವೊಂದು ಇನ್ಪುಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇರುವಂಥ ಮೊದಲಿಗೆ ನಮ್ಮ ಕೈಯಲ್ಲಿ ಏನಿದೆ ಆ್ಯಕ್ಚುಲಿ ನಮ್ಮ ಕೈಯಾಗಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾತ್ರ ನಾವು ಮಾಡ್ಬೋದು ಕೆಲವೊಂದು ನಮ್ಮ ಕೈಯಾಗಿರುವುದಿಲ್ಲ ಇವತ್ತು ಕಾಲ್ ಫಾರ್ಮ್ ಲೇಟ್ ಆಗ್ತಾ ಇದಾವೆ ಅಥವಾ ಯಾವುದೋ ಒಂದು ಇದ್ರೊಳಗಡೆ ಹಗರಣ ಆಗ್ತಾ ಇದೆ ಅಥವಾ ಕಾಲ್ ಫಾರ್ಮ್ ಆದ್ರೂ ನೆಟ್ಗೆ ಕಾಲ್ ಫಾರ್ಮ್ ಆಗೋಲ್ಲ ನೆಟ್ಗೆ ಅಂದ್ರೇನು ಭಾಳ ಕಡಿಮೆ ಪೋಸ್ಟ್ ಅದಾವೆ ಹಾಂ ಸೊ ಇಂಥವು ಪ್ರಾಬ್ಲಮ್ ಆದರೆ ಅವು ನಮ್ಮ ಕೈಯಾಗಿಲ್ಲ ಆದರೆ ನಾವು ಏನು ಅನ್ಕೋತೀವಲ್ಲ ಅದು ಎಲ್ಲನೂ ಆಗದೇ ಇದ್ರೂ ಕೂಡ ಕೆಲವೊಂದನ್ನು ನಾವು ಮಾಡಬಹುದು ಕೆಲವೊಂದು ನಮ್ಮ ಕೈಯಲ್ಲಿದೆ ಕೆಲವೊಂದು ನಮ್ಮ ಕೈಯಲ್ಲಿ ಇಲ್ಲ ಸ್ಪೆಷಲಿ ಫಾರ್ ಜಾಬ್ ರಿಲೇಟೆಡ್ ಇತ್ತೀಚಿನ ದಿನಗಳಲ್ಲಿ ಕಾಲ್ ಫಾರ್ಮ್ಗಳು ತಡ ಆಗ್ತಾಯಿದ್ದಾವೆ ಹುದ್ದೆಗಳ ಸಂಖ್ಯೆ ಸಾಕಷ್ಟು ಕಡಿಮಿದೆ ಬರೆಯವ್ರ ಸಂಖ್ಯೆ ಹೆಚ್ಚುತ್ತಾ ಇದೆ ಬರೀ ಒಂದು ನೂರು ಪೋಸ್ಟ್ ಕರೆದ್ರೆ ಮೂರು ನಾಲ್ಕು ಐದು ಲಕ್ಷ ಜನ ಎಕ್ಸಾಮ್ ಬರಿತಾ ಇದ್ದಾರೆ ಇವತ್ತು ಮೂರರಿಂದ ನಾಲ್ಕರಿಂದ ಐದು ಲಕ್ಷ ಜನ ಎಕ್ಸಾಮ್ ಬರಿತಾ ಇದ್ದಾರೆ ಗೌರ್ಮೆಂಟ್ ಒಳಗಡೆ ಸಣ್ಣ ಸಣ್ಣ ಹುದ್ದೆಗಳಿಗೂ ಕೂಡ ಬಿ ಬಿ ಎಂಜಿನಿಯರಿಂಗ್ ಮಾಡಿದವರು ಮೆಡಿಕಲ್ ಮಾಡಿದವರು ಬಿ ಎ ಬಿ ಎಸ್ ಸಿ ಡಿಗ್ರಿ ಮಾಡಿದವರು ಕೂಡ ಅತಿ ಸಣ್ಣ ಸಣ್ಣ ಪೋಸ್ಟಿಗೆ ಕೂಡ ಇವತ್ತು ಜಾಬ್ ವೇಕೆನ್ಸಿ ಒಳಗಡೆ ಸರ್ ಇದಕ್ಕೆ ಹೋಗ್ತಾ ಇದ್ದಾರೆ ಸೊ ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಬಂದಿರುವಂಥ ಈಗ ನಾವು ಏನು ಮಾಡಬೇಕಂದ್ರೆ ಇಟ್ ಈಸ್ ಎನ್ ಅಪಾರ್ಚುನಿಟಿ ಇದು ಒಂದು ಸಮಸ್ಯೆ ಇದು ನಮ್ಮ ಜೀವನದಲ್ಲಿ ಬಂದಂಥ ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡು ಇದೇ ಒಂದು ಅಪಾರ್ಚುನಿಟಿ ಕಷ್ಟಗಳು ಬಂದಾಗ ಅದನ್ನೊಂದು ಅಪಾರ್ಚುನಿಟಿ ಅಂತ ಬಳಸ್ಕೊಂಡು ಆ ಕಷ್ಟಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿ ನಾವು ಸಕ್ಸಸ್ಸನ್ನು ಮುಟ್ಟಬೇಕು ಸೊ ಏನು ಮಾಡಬೇಕು ಈ ಒಂದು ಸಂದರ್ಭದೊಳಗಡೆ ನಾವು ಒಂದು ಹೊಸ ಬೇರೆ ಎಕ್ಸಾಮ್ಗಾದರೂ ಪ್ರಿಪೇರ್ ಆಗಬೇಕು ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀವಿ ಸೊ ಆ ಎಕ್ಸಾಮ್ ಇನ್ನೂ ಫಾರ್ಮ್ ಆಗಿಲ್ಲ ಆಗಿಲ್ಲ ಅಂತಂದರೆ ಒಂದು ಹೊಸ ಎಕ್ಸಾಮ್ಗಾದರೂ ಪ್ರಿಪೇರ್ ಆಗಬೇಕು ಒಂದು ಇಲ್ಲ ಅಂತಂದರೆ ಒಂದು ಪಾರ್ಟ್ ಟೈಮ್ ಜಾಬ್ಗಾದರೂ ನಾವು ಶುರು ಮಾಡ್ಕೋಬೇಕು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋದು ನನಗೆ ಅದೇ ಹುದ್ದೆ ಬೇಕು ಆ ಹುದ್ದೆ ಬಿಟ್ಟರೆ ನಾನು ಯಾವುದೂ ಹುದ್ದೆ ಹೋಗಂಗಿಲ್ಲ ಅನ್ನೋರು ಅದು ಆಗೋ ಮಟ್ಟ ಸ್ವಲ್ಪ ಜಾಬ್ ಮಾಡ್ಕೊಂತ ಹೋಗ್ಬೇಕು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಉಳಿದ ಟೈಮ್ ಒಳಗಡೆ ಅದನ್ನು ನಾವು ಓದ್ತಾ ಹೋಗಿರಬೇಕು ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ನಾವು ಮಾಡೋಕ್ಕೇನಪ್ಪ ಅಂತಂದರೆ ನಮಗೆ ಸಾಕಷ್ಟು ಸೊ ಟೈಮ್ ಮ್ಯಾನೇಜ್ಮೆಂಟಿನ ಅವಶ್ಯಕತೆ ಸಿಕ್ಕಾಪಟ್ಟೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲೇ ಆ್ಯಕ್ಚುಲಿ ನಾವು ಸಕ್ಸಸ್ಫುಲ್ ಆಗ್ತೀವೋ ಫೇಲ್ಯೂರ್ ಆಗ್ತೀವೋ ಅನ್ನೋದನ್ನು ಡಿಸೈಡ್ ಮಾಡುವಂಥ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಫ್ಯಾಕ್ಟರ್ ದಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಲಿತರೆ ಅದು ಒಂದು ಕಲೆ ಅದೊಂದು ಆಲ್ಟ್ ಬಟ್ ಭಾಳ ಜನರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಅವರ ಮನಸ್ಸು ಅವರ ಹಿಡಿತದಲ್ಲಿ ಇರೋದಿಲ್ಲ ಐದು ನಿಮಿಷ ಯಾವುದಕ್ಕೂ ನಾವು ಟೈಮ್ ಕೊಡಬೇಕಾಗಿರ್ತೈತಿ ಒಂದು ತಾಸು ಕೊಟ್ಟಿರ್ತೀವಿ ಎರಡು ನಿಮಿಷನಾಗ ಅವ್ರ ಜೊತೆ ಮಾತುಕತೆ ಮುಗಿಸೋದಿರ್ತೈತಿ ಅರ್ಧ ತಾಸು ಮಾತಾಡಿರ್ತೀವಿ ಅನಾವಶ್ಯಕ ಮಾತುಗಳು ಎಲ್ಲ ಕಡೆಯೂ ಇವುಗಳನ್ನು ಕಟ್ ಮಾಡ್ತಾ ಹೋಗ್ಬೇಕು ದುಡ್ಡು ವೇಸ್ಟ್ ಆದರೆ ನಡೀತೈತಿ ಮತ್ತೆ ಗಳಿಸ್ಬೋದು ಟೈಮ್ ವೇಸ್ಟ್ ಆದರೆ ವಾಪಸ್ ತೊಗೊಳಕ್ಕೆ ಬರೋದಿಲ್ಲ ನನ್ನ ಕಡೆ ನಾನು ದೊಡ್ಡ ಶ್ರೀಮಂತ ಅದೀನಿ ನನಗೆ ಸಿಕ್ಕಾಪಟ್ಟೆ ಅಧಿಕಾರ ಐತಂದರೂ ಕೂಡ ಟೈಮ್ ಯಾರಿಂದನೂ ಕೊಂಡ್ಕೊಳ್ಳೋಕೆ ಬರೋದಿಲ್ಲ ಒಮ್ಮೆ ಟೈಮ್ ಪಾಸ್ ಆಯ್ತಂದರೆ ಹೋಯ್ತು ಹೋದಂಥ ಟೈಮನ್ನು ಮತ್ತೆ ಮರಳಿ ತರಕ್ಕೆ ಬರೋದಿಲ್ಲ ಸೊ ಹೀಗಾಗಿ ಟೈಮ್ ಈಸ್ ವೆರಿ ಪ್ರೀಶಿಯಸ್ ಒಂದು ನೀವು ಟೈಮನ್ನು ಮ್ಯಾನೇಜ್ ಮಾಡಬೇಕು ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಟೈಮನ್ನು ನೀವು ಮ್ಯಾನೇಜ್ ಮಾಡಬೇಕು ಅದರ್ವೈಸ್ ಟೈಮ್ ವಿಲ್ ಮ್ಯಾನೇಜ್ ಯು ಟೈಮು ನಿಮ್ಮನ್ನು ಆಳಕ್ಕೆ ಶುರು ಮಾಡ್ತದೆ ಸೊ ಇದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ದೇಶದಲ್ಲಿರ್ಬೋದು ಜಗತ್ತಿನಲ್ಲಿರ್ಬೋದು ರಾಜಕೀಯದಲ್ಲಿ ಬಿಸ್ನೆಸ್ ಒಳಗಡೆ ಸಿನಿಮಾದೊಳಗಡೆ ಸಾಹಿತ್ಯ ಕ್ಷೇತ್ರದೊಳಗಡೆ ಶಿಕ್ಷಣ ಕ್ಷೇತ್ರದೊಳಗಡೆ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೂ ಇಪ್ಪತ್ನಾಲ್ಕು ತಾಸನೇ ಇದ್ದಾವೆ ಟೋಟಲಿ ಜೀವನ್ದಾಗ ಫೇಲ್ ಆದಂಥ ವ್ಯಕ್ತಿಗೂ ಇಪ್ಪತ್ನಾಲ್ಕು ತಾಸನೇ ಇದಾವೆ ಆ ಇಪ್ಪತ್ನಾಲ್ಕು ತಾಸನ್ನು ನಾವು ಹೆಂಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತ್ಕೊಂಡಿದೆ ಇಲ್ಲಿ ನಾನೊಂದು ಸಣ್ಣ ಉದಾಹರಣೆ ಹೇಳಿರ್ತೇನೆ ನಿಮಗೆ ದಯವಿಟ್ಟು ಇದನ್ನು ರಾಜಕೀಯ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ರಾಜಕೀಯ ಉದ್ದೇಶದಿಂದ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ನಾನು ಆಗಿ ಕರೆಂಟ್ ಅಫೇರ್ಸ್ ಹೇಳ್ತಿರ್ತೀನಿ ಪ್ರತಿ ದಿವ್ಸ ಕರೆಂಟ್ ಅಫೇರ್ಸ್ ಒಳಗಡೆ ಮೋದಿಯವ್ರ ಬಗ್ಗೆ ಒಂದಿಲ್ಲ ಒಂದು ನ್ಯೂಸ್ ಬಂದಿರ್ತಾವ ಸರ್ ಅವ್ರು ಏನು ಆಡಳಿತ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಸರ್ಕಾರ ನಡೆಸ್ತಾರೆ ದಟ್ ಇಸ್ ಡಿಫ್ರೆಂಟ್ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಬಟ್ ಅವರ ಒಂದು ಶೆಡ್ಯೂಲನ್ನು ನೋಡಿದಾಗ ಇಟ್ಸ್ ಅನ್ ಹೆಕ್ಟಿಕ್ ಶೆಡ್ಯೂಲ್ ಮೊನ್ನೆ ಅವರು ಕರ್ನಾಟಕಕ್ಕೆ ಬಂದರು ಕೆಂಪೇಗೌಡರ ಮೂರ್ತಿ ಉದ್ಘಾಟನೆ ಮಾಡೋಕ್ಕೆ ಅವರು ಬಂದರು ಎರಡು ದಿವಸದೊಳಗಡೆ ನಾಲ್ಕು ರಾಜ್ಯಕ್ಕೆ ಅಡ್ಡಾಡಿದ್ದಾರೆ ಎರಡು ದಿವಸದೊಳಗಡೆ ನಾಲ್ಕು ರಾಜ್ಯ ಮೊದಲು ಕರ್ನಾಟಕ ಆಮೇಲೆ ತಮಿಳುನಾಡು ಆಮೇಲೆ ಆಂಧ್ರ ಪ್ರದೇಶ ಆಮೇಲೆ ತೆಲಂಗಾಣ ನಾಲ್ಕು ರಾಜ್ಯಗಳಲ್ಲಿನೂ ಮಿನಿಮಮ್ ಮಿನಿಮಮ್ ಅಂದ್ರೂ ಒಂದೊಂದು ರಾಜ್ಯದೊಳಗಡೆ ಒಂದು ಒಂದೂವರೆ ಗಂಟೆ ಸರ್ ಅವರು ಭಾಷಣ ಫಂಕ್ಷನ್ನೇ ನಡೆದಿದ್ದವು ಎರಡು ದಿವಸದಲ್ಲಿ ನಾಲ್ಕು ಇಷ್ಟು ಆಗಿ ದೆಲ್ಲಿಗೆ ಹೋಗಿ ದೆಲ್ಲಿಯಿಂದ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಹಿಮಾಚಲ ಪ್ರದೇಶ್ ಎಲೆಕ್ಷನ್ ಮೂರು ರ್ಯಾಲಿಗಳನ್ನು ಅಟೆಂಡ್ ಮಾಡಿ ರ್ಯಾಲಿಗಳಲ್ಲಿ ಹೆಂಗೆ ಮಾತಾಡ್ಬೇಕು ನಿಮಗೆ ಗೊತ್ತೈತೆ ಮೂರು ರ್ಯಾಲಿಗಳನ್ನು ಅಟೆಂಡ್ ಮಾಡಿ ಸರ್ ರಾತ್ರಿ ಅಲ್ಲಿಂದ ಅವರು ಇಂಡೋನೇಷ್ಯಾಕ್ಕೆ ಹೋಗಿದ್ದಾರೆ ಜಿ ಟ್ವೆಂಟಿ ಶೃಂಗಸಭೆಯನ್ನು ಸರ್ ಉದ್ದೇಶಿಸಿ ಭಾಷಣ ಮಾಡೋಕ್ಕೆ ಜಿ ಟ್ವೆಂಟಿ ಶೃಂಗಸಭೆ ಇದಾದ ಮೇಲೆ ಎರಡು ದಿವಸ ಜಿ ಟ್ವೆಂಟಿ ಅದಾದಮೇಲೆ ಬೆಂಗಳೂರೊಳಗಡೆ ಟ್ಯಾಕ್ಸ್ ಸಮಿಟ್ಟು ಅಲ್ಲಿಂದನೇ ಡೈರೆಕ್ಟಾಗಿ ಲೈವ್ ಆಗಿ ಅದನ್ನು ಇದ್ದಾರೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೆರಡು ವರ್ಷ ಹತ್ತೊಂಬತ್ತು ನೂರ ಐವತ್ತರೊಳಗಡೆ ಹುಟ್ಟಿದಾರ ಎಪ್ಪತ್ತೆರಡು ವರ್ಷದ ವ್ಯಕ್ತಿ ಈ ನಮುನೆ ಅಡ್ಡಾಡ್ತಾರೆ ಅಡ್ಡಾಡೋದು ನೀವು ಕೇಳ್ಬೋದೇ ಸರ್ ಅವರೇನು ವಿಮಾನದಾಗ ಅಡ್ಡಾಡ್ತಾರೆ ಬಿಡ್ರಿ ಅದ್ರಾಗೇನೈದು ದೊಡ್ದಂಥೇಳಿ ವಿಮಾನದಾಗ ಅಡ್ಡಾಡಿದ್ರು ಜೆಟ್ ಲ್ಯಾಗ್ ಅಂತ ಕರಿತೀವಿ ಸಾಕಷ್ಟು ಟೈರ್ಡ್ ಆಗ್ತದೆ ಡೆಲ್ಲಿಯಲ್ಲಿ ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶಲ್ಲಿ ಇಂಡೋನೇಷ್ಯಲ್ಲಿ ಒಂದಕ್ಕೊಂದು ಲ್ಯಾಟಿಟ್ಯೂಡ್ ಎಷ್ಟು ಚೇಂಜ್ ಆಗ್ತವೆ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಭಾಳ ಟೈರ್ಡ್ ಆಗ್ತೈತೆ ಮನುಷ್ಯಗೆ ಭಾಳ ಅಂದರೆ ಭಾಳ ಟೈರ್ಡ್ ಆಗ್ತೈತೆ ಇದನ್ನೆಲ್ಲ ಮೀರಿನೂ ಎಪ್ಪತ್ತೆರಡು ವರ್ಷದ ವ್ಯಕ್ತಿ ಈ ನಮೂನೆ ಕ್ರಿಯಾಶೀಲವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ನಾವು ಯಾಕೆ ಮಾಡಬಾರ್ದು ಇಷ್ಟೆಲ್ಲ ಮಾಡೋಕೆ ಯಾಕೆ ಸಾಧ್ಯ ಆಗ್ತದೆ ಅವ್ರಿಗೆ ಅಂತಂದರೆ ಬಿಕಾಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟು ಕರ್ನಾಟಕಕ್ಕೆ ಬಂದು ಭೇಟಿ ಕೊಡಬೇಕು ಇಷ್ಟು ಟೈಮ್ನಾಗ ಮುಗಿಬೇಕಂದ್ರೆ ಅಷ್ಟು ಟೈಮ್ನಾಗ ಭೇಟಿ ಮುಗಿಬೇಕು ಏನೇ ಆದರೂ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗೋದಿಲ್ಲ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದರೆ ಮುಂದಿನ ಎಲ್ಲ ಶೆಡ್ಯೂಲ್ಗಳು ತಪ್ತಾ ಹೋಗ್ತವೆ ಯಾಕಂದರೆ ಪ್ರಧಾನಮಂತ್ರಿ ಅವರಿಗೆ ಭದ್ರತೆ ಕೊಡಬೇಕು ಅವರು ಬಂದು ಹೋಗೋ ಮಟ್ಟ ವಿಮಾನ ಹಾರಾಟಗಳು ಬಂದಿರ್ತವೆ ಟ್ರಾಫಿಕ್ ಜಾಮ್ ಆಗಿರ್ತದೆ ಅವರೆಲ್ಲ ಬಯ್ಯೋಕ್ಕೆ ಶುರು ಮಾಡ್ತಾರೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತವೆ ನಾನು ಅವ್ರ ಬಗ್ಗೆ ಹೊಗಳ್ತಾ ಇದ್ದೀನಿ ಅಥವಾ ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಲ್ಲ ನಮಗೆಲ್ಲರಿಗೂ ನಾವು ದಿನ ನೋಡ್ತಾ ಇರುವಂಥ ವ್ಯಕ್ತಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳ್ತಾ ಹೇಳ್ತಾಯಿದ್ರು ಇನ್ನು ನೆಕ್ಸ್ಟು ಜಗತ್ತಿನೊಳಗಡೆ ಇಲಾನ್ ಮಸ್ಕ್ ಗೊತ್ತೈತೆ ನಿಮಗೆ ಇಲಾನ್ ಮಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಸರ್ ಟಾಪ್ ಫೈವಲ್ಲಿ ಇರುವಂಥ ವ್ಯಕ್ತಿ ಹದಿನೆಂಟು ಕಂಪನಿಗಳಿದು ಒಂದಲ್ಲ ಎರಡಲ್ಲ ಮೂರಲ್ಲ ಹದಿನೆಂಟು ಕಂಪನಿಗಳಿದ್ದಾವೆ ಇತ್ತೀಚೆಗೆ ಅವರು ಟ್ವಿಟರ್ ಕೂಡ ಖರೀದಿ ಮಾಡಿದ್ದಾರೆ ಟ್ವಿಟರ್ ಇರ್ಬೋದು ಆಮೇಲೆ ಟೆಸ್ಲಾ ಕಂಪನಿ ಇರ್ಬೋದು ಸ್ಪೇಸೆಕ್ಸ್ ಕಂಪನಿ ಇರ್ಬೋದು ಇವು ಜಗತ್ತಿನೊಳಗಡೆ ಅದರಾಗೂ ಟೆಸ್ಲಾ ಮತ್ತು ಎಕ್ಸ್ ಜಗತ್ತಿನಾಗ ಯಾರೂ ಮಾಡೋಕ್ಕಾಗಲಾರದೇ ಇರೋ ಕೆಲಸವನ್ನು ಅವ್ರ ಕಂಪನಿಗಳು ಮಾಡ್ತಾ ಇದ್ದವು ಎಲ್ಲ ಹೊಸ ವರ್ಕ್ ಸರ್ ಅವ್ರು ಏನು ಮಾಡ್ತಾರೆ ಅದೇ ಸಂಶೋಧನೆ ಫೇಲ್ ಆದರೂ ಅವರ ಫೇಲ್ ಆಗಿ ಅದನ್ನು ತಿಳ್ಕೋಬೇಕು ಸಕ್ಸಸ್ ಆದರೂ ಅವರ ಸಕ್ಸಸ್ ಆಗು ಯಾರೋ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ನಾವು ಅವ್ರ ಪಾತನೇ ಹೋಗ್ತೀವಂತಲ್ಲ ಹೊಸ ಪಾತ್ ಹದಿನೆಂಟು ಕಂಪನಿಗಳನ್ನು ನಿರ್ವಹಣೆ ಮಾಡ್ತಾರೆ ಹೌ ಇಟ್ ಈಸ್ ಪಾಸಿಬಲ್ ನಮಗೆ ಇರೋ ಒಂದು ಜಾಬ್ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ ಹದಿನೆಂಟು ಕಂಪನಿಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ ಇದಕ್ಕೆಲ್ಲ ಕಾರಣ ಏನು ಟೈಮ್ ಮ್ಯಾನೇಜ್ಮೆಂಟ್ ಅವರು ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಮ್ಮನ್ನು ಟೈಮು ಮ್ಯಾನೇಜ್ ಮಾಡ್ಕೊತ ಇದೆ ಸರಿಯಾಗಿ ನಾವು ಟೈಮನ್ನು ಯಾವುದಕ್ಕೆ ಎಷ್ಟು ತೆಗೆದಿಡಬೇಕು ಯಾವ ಕೆಲಸ ನಾವೇ ಮಾಡಬೇಕು ಯಾವ ಕೆಲಸ ನಾವೇ ಮಾಡಬೇಕು ಅದನ್ನಷ್ಟೇ ನಾವು ಮಾಡಬೇಕು ಯಾವ ಕೆಲಸ ಬೇರೆದವ್ರಿಗೆ ಕೊಡಬೇಕು ಅದನ್ನು ಬೇರೆದವ್ರಿಗೆ ಕೊಡಬೇಕು ಡೆಲಿಗೇಷನ್ ಇವೆಲ್ಲ ಸರಿಯಾಗಿ ಇರೋದರಿಂದ ಇವೆಲ್ಲ ಕರೆಕ್ಟಾಗಿ ಹೋಗ್ತಾಯಿದ್ರು ಅಂದರೆ ನಾನು ಇವರಿಬ್ಬರು ಉದಾಹರಣೆ ಯಾಕೆ ಹೇಳಿದೆ ಟೈಮ್ ಮ್ಯಾನೇಜ್ಮೆಂಟ್ ಬಟ್ ನಾವೇನು ಇದ್ದೀವಿ ನಮ್ಮ ಟೈಮ್ ಸಾಕಷ್ಟು ವೇಸ್ಟ್ ಆಗ್ತದೆ ಗೊತ್ತೇ ಇಲ್ಲ ಯೂಟ್ಯೂಬ್ ನೀವು ಯೂಟ್ಯೂಬ್ ಹೋಗಿರ್ತೀರಿ ಫಾರ್ ಎಕ್ಸಾಂಪಲ್ ಈಗ ನಾವು ರೆಗ್ಯುಲರಾಗಿ ಕರೆಂಟ್ ಅಫೇರ್ಸ್ ಮಾಡಿರ್ತೀವಿ ಕರೆಂಟ್ ಅಫೇರ್ಸ್ ನೋಡಕ್ಕಂತ ನೀವು ಯೂಟ್ಯೂಬ್ ಹೋಗಿರ್ತೀರಿ ಅಲ್ಲಿ ಬೇರೆ ಒಂದೇನೋ ಬಂದಿರ್ತದೆ ಅದನ್ನು ನೋಡಕ್ಕೆ ಹೋಗ್ತೀರಿ ಮತ್ತೇನೋ ನೋಡ್ತೀರಿ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ನಾವು ಯೂಟ್ಯೂಬನ್ನು ಯಾಕೆ ಓಪನ್ ಮಾಡಿದ್ದೀವಿ ಅನ್ನೋದ ಮರೆತು ಬಿಟ್ಟಿರ್ತೀವಿ ನಾವು ಏನೇನೋ ವೀಡಿಯೋ ಹೋಗ್ತಿರ್ತೀವಿ ಸುಮ್ಮ ಸುಮ್ಮನೆ ಏನೇನೋ ವೀಡಿಯೋಗಳು ನೀವು ಅಷ್ಟೇ ಅಂತಲ್ಲ ಕೆಲವೊಂದು ಸರಿ ನಮಗೂ ಆಗ್ತದೆ ಆ ಮ್ಯಾಲಿನ ತಮ್ಮನೇಲಿ ಅಷ್ಟು ಚೆಂದ ಅಟ್ರಾಕ್ಟಿವ್ ಮಾಡಿಬಿಟ್ಟಿರ್ತಾರೆ ನೋಡಿದ ಕೂಡ ಒತ್ತೆ ಬಿಡ್ಬೇಕು ಅಷ್ಟು ಚೆಂದ ಮಾಡಿರ್ತಾರೆ ಅದಕ್ಕೆ ನಾವು ಏನಾಗ್ತಾ ಇದ್ದೀವಿ ಬಲಿ ಆಗ್ತಾಯಿದ್ದೀವಿ ನಮ್ಮ ಟೈಮು ವೇಸ್ಟ್ ಆಗ್ತಾ ಇದೆ ಯೂಟ್ಯೂಬ್ ಒಳಗಡೆ ಭಾಳ ಸರಿ ನೀವು ಬೇಕಂದ್ರೆ ಚೆಕ್ ಮಾಡಿ ನಾವು ನೋಡೋಕೆ ಹೋಗಿದ್ದೆ ಬೇರೆ ಅಲ್ಲಿ ಹೋ ಮಾಡಿದ್ದಾನೆ ಬೇರೆ ಪ್ರತಿ ಸರಿ ಹಿಂಗೆ ಇಂಟರ್ನೆಟ್ ಒಳಗಡೆ ಏನಾರು ಸರ್ಚ್ ಮಾಡ್ತಿರ್ತೀವಿ ಏನಕ್ಕೆ ಏನಾರು ಸರ್ಚ್ ಹೋಗೋದು ಇದರ ಜೊತೆಗೆ ನಮ್ಮ ಸರೌಂಡಿಂಗ್ಸ್ ಕೂಡ ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸೂ ಕೂಡ ಅವರು ಸಾಕಷ್ಟು ವಿಚಲಿತರಾಗಿಬಿಟ್ಟಿದ್ದಾರೆ ನಾವು ಆಗಿ ಏನೋ ಮಾಡೋಕ್ಕತ್ತಿದ್ರು ಅವ್ರು ನಮಗೆ ಒದರೆ ಹೇಳ್ತಾರೆ ಏ ಇದೊಂದು ಭಾಳ ಚೆನ್ನಾಗಿತ್ತು ನೋಡೋ ನೋಡು ಸರ್ಚ್ ಮಾಡಿ ತಗೋ ಶುರು ಮಾತು ಮತ್ತೆ ಹೀಗಾಗಿ ನಮ್ಮ ಟೈಮು ಸಾಕಷ್ಟು ವೇಸ್ಟ್ ಆಗ್ತಾಯಿದೆ ಮಾಡಬೇಕಾಗಿದ್ದೇನು ನಾ ಹೇಳೋದು ನಿಜ ಇದೆ ನಾ ಹೇಳೋದು ನಿಜ ಇದೆ ತಾನೆ ಓಕೆ ಸೊ ಪ್ರತಿ ದಿವಸ ಟೈಮ್ ವೇಸ್ಟ್ ಆಗ್ತಾಯಿದೆ ನಮ್ಮ ನಾವು ಏನು ಮಾಡಬೇಕು ಡೈಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಈಗ ಕೆಲವು ಜನ ಹೇಳ್ಬೋದು ಕಾಲ್ ಫಾರ್ಮು ಸ್ವಲ್ಪ ಕಡಿಮೆ ಇದಾವೆ ಹುದ್ದೆಗಳು ಕಡಿಮೆ ಅದಾವೆ ಹುದ್ದೆಗಳು ಕಡಿಮೆ ಇದ್ದರೂ ಸರ್ ಹುದ್ದೆಗಳು ಸಾವಿರ ಇದ್ರು ನಮಗೆ ಒಂದಬೇಕು ಐವತ್ತಿದ್ರೂ ನಮಗೆ ಒಂದಬೇಕು ಇದಂತೂ ರಿಯಾಲಿಟಿ ಕಾಂಪಿಟೇಷನ್ ಸ್ವಲ್ಪ ಹೆಚ್ಚಾಗ್ಬೋದು ಅಷ್ಟೇ ಬಟ್ ಹುದ್ದೆ ನಾವು ಐವತ್ತು ಅದಾವೆ ನೂರದವ ಅದೆಲ್ಲ ಪ್ರಶ್ನೆ ಅಲ್ಲ ಓಕೆ ಡೈಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಈಗ ಸದ್ಯ ಸರ್ ನಾನು ಅಂದ್ಕೊಂಡಿದ್ದ ಎಕ್ಸಾಮ್ ಈಗ ಇನ್ನೂ ಕಾಲ್ಫಾರ್ಮ್ ಆಗಿಲ್ಲ ಆಯಿತು ಡೈಲಿ ಇಂಪ್ರೂವ್ಮೆಂಟ್ಸ್ ಮಾಡಿಕೊಟ್ರು ನಾವು ಅಂದ್ಕೊಂಡಿದ್ದ ಎಕ್ಸಾಮ್ ಕಾಲ್ಫರ್ಮ್ ಆಗಿಲ್ಲ ಆದರೆ ಒಂದು ಪ್ರಶ್ನೆ ಮಾಡಿಕೊಟ್ರು ಆ ಎಕ್ಸಾಮ್ ನಾಳೆ ಕಾಲ್ಫಾರ್ಮ್ ಆದರೆ ಅದರೊಳಗಡೆ ಆಗುವಷ್ಟು ನಾನು ಪ್ರಿಪೇರ್ ಆಗಿದ್ದೀನಿ ನಾವು ಇದನ್ನು ಕ್ವಶನ್ ಮಾಡ್ಕೋಬೇಕು ಅದರೊಳಗಡೆ ಪಾಸಾಗಿ ರ್ಯಾಂಕ್ನಾಗ ಆಗುವಷ್ಟು ಸರ್ ನಾನು ಪ್ರಿಪೇರ್ ಆಗಿದ್ದೀನೇನೂ ಇಲ್ಲ ನಿಮ್ಮ ಆತ್ಮಸಾಕ್ಷಿಯನ್ನು ನನ್ನ ಕರೆಕ್ಟಾಗಿ ಪ್ರಶ್ನೆ ಮಾಡಿಕೊಟ್ರು ನಾವು ಹಾಗೇ ಇಲ್ಲ ನಾವು ಬರೀ ಏನು ಮಾಡ್ತೀವಿ ಮೇಲ್ನೋಟಕ್ಕೆ ಅದೇ ಅದು ಎಕ್ಸಾಮ್ ಕನ್ಫರ್ಮ್ ಆಗಿಲ್ಲ ಅವು ಇದನ್ನಾಗಿ ಅವಾಗ ಹೇಳ್ಕೊಂತಿರ್ತದೆ ಬಟ್ ಆರ್ ವಿ ರೆಡಿ ಟು ಗೆಟ್ ದ ಪೋಸ್ಟ್ ನೋ ನಾಟ್ ಎಟ್ ಆಲ್ ಅದಕ್ಕಾಗಿ ಈಗಿನಿಂದ ಪ್ರಿಪ್ರೇಷನನ್ನು ಮಾಡು ಡಿಫ್ರೆಂಟ್ ಮೆಥಡ್ಸನ್ನು ಟ್ರೈ ಮಾಡು ಫ್ರೀ ಟೈಮ್ ಒಳಗಡೆ ಈಗಾಗಲೇ ನೀವು ಒಂದೆರಡು ಸರಿ ಎಕ್ಸಾಮ್ ಬರೆದಿರ್ತೀರಿ ಎಲ್ಲೂ ಫೇಲ್ ಆಗಿರ್ತವೆ ನೋಟ್ಸ್ ಮಾಡಿರೋದಿಲ್ಲ ಸರಿಯಾಗಿ ರಿವಿಷನ್ ಮಾಡಿರೋದಿಲ್ಲ ನೀವೇನೋ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತೀರಿ ರಿವಿಷನ್ ಮಾಡಿರೋದಿಲ್ಲ ಟೆಸ್ಟ್ ಸೀರೀಸ್ ಬರೆದಿರೋದಿಲ್ಲ ನೆಗ್ಲೆಕ್ಟ್ ಮಾಡಿರ್ತೀರಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರೋದಿಲ್ಲ ಇಂಥವು ಭಾಳ ಇರ್ತವೆ ಯಾರ್ದೋ ಮಾತು ಕೇಳಿ ಸರ್ ಈ ನೋಟ್ಸ್ ಓದು ಇಟ್ಟು ಸಾಕು ಅಂತ ಹೇಳ್ತಾರೆ ಅಷ್ಟು ಓದ್ಕೊಂಡು ತೊಗಿರ್ತೀವಿ ಮ್ಯಾಲ 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 ಓದಿರ್ತೀವಿ ಈಗೆಲ್ಲ ಡೆಪ್ತ್ ಕಶನ್ ಬರತ್ತವ ಭಾಳ ಡೆಪ್ತ್ ಕ್ವಶನ್ ಬರಕತ್ತವ ಈಗೆಲ್ಲ ಪಿ ಸಿ ಒಳಗೆ ಸಹಿತ ಸರ್ ಈಗ ವಾಕ್ಯಗಳಲ್ಲಿ ಕ್ವೆಶನ್ ಕೇಳತ್ತಾರ ಹೇಳಿಕೆ ರೂಪದಲ್ಲಿ ಮೊನ್ನೆ ಒಂದು ಗೌರ್ಮೆಂಟ್ ಎಕ್ಸಾಮ್ ಆಯಿತು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಎಕ್ಸಾಮಲ್ಲೂ ಕೂಡ ಹೇಳಿಕೆ ರೂಪದ ಕ್ವಶನ್ ಕೇಳ್ಯಾರ ಅಂದರೆ ನೀವು ತಿಳ್ಕೊಂಬಿಡ್ರಿ ಎಲ್ಲ ಕಡೆ ಕಾಂಪಿಟೇಷನ್ ಹೆಚ್ಚಾಗತ್ತದೆ ಈ ದಿನೇ ದಿನೇ ಹೆಚ್ಚಾಗೋ ಕಾಂಪಿಟೇಷನ್ ದಿನ ಅದು ಇವತ್ತಿನಿಂದ ದಿನ ಹೆಚ್ಚಾಗ್ತೈತೆ ಈ ಹಿಂದೂ ಹೆಚ್ಚಾಕೊಂತ ಬಂದೈತೆ ಇನ್ನು ಮೂರು ತಿಂಗಳು ಬಿಟ್ಟು ಎಕ್ಸಾಮ್ ಕಾಲ್ಫಾರ್ಮ್ ಆದರೆ ಕಾಂಪಿಟೇಷನ್ ಇನ್ನೂ ಹೆಚ್ಚಾಗಿರ್ತೈತೆ ಅಷ್ಟು ಹೆಚ್ಚಿರೋ ಕಾಂಪಿಟೇಷನ್ ನಾ ರೆಡಿ ಅದಿನೇನು ನಾವು ಕೇಳ್ಕೋಬೇಕು ಇದೀವಿ ಭಾಳ ಬೆಸ್ಟ್ ಇಲ್ಲ ಇವತ್ತಿನಿಂದನೇ ಆ ವರ್ಕನ್ನು ಶುರು ಮಾಡಬೇಕು ಬೆಸ್ಟ್ ನೋಟ್ಸ್ ಮಾಡಿರಿ ಫ್ರೆಂಡ್ಸ್ ಮಾಡಿಕೊಡ್ರಿ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿರಿ ಸಿನಾಪ್ಸಸ್ ಮಾಡಿಕೊಡ್ರಿ ಸಿನಾಪ್ಸಸ್ ಒಂದು ಸಬ್ಜೆಕ್ಟ್ ಒಂದು ಎರಡು ನೂರು ಪೇಜ್ ಪುಸ್ತಕ ಐತೆ ಅಂತಂದ್ರೆ ಸಿನಾಪ್ಸಿಸ್ ಮಾಡ್ಕೊಂಡು ಬರೀ ಇಪ್ಪತ್ತು ಪೇಜ್ನಾಗ ಅದರ ಸಾರಾಂಶ ಬರೋ ತೆಗೆದುಬಿಡ್ತರು ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಪೆಷಲಿ ಕೆ ಎಸ್ ಇರ್ಬೋದು ಪಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಐ ಇವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಏನು ಪ್ರಿಪೇರ್ ಆಗ್ತಾ ಇದ್ದಿಲ್ಲ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಗೆ ಇವತ್ತಿಗೂ ನನಗೆ ಗೊತ್ತಿದೆ ಓಲ್ಡ್ ಕ್ವಶನ್ ಪೇಪರ್ ಚಾಪ್ಟರ್ ವೈಸ್ ನಿಮಗೆ ಎಲ್ಲೂ ಸಿಗೋದಿಲ್ಲ ಯಾರೂ ಪ್ರಿಂಟ್ ಮಾಡಿಲ್ಲ ಚಾಪ್ಟರ್ ವೈಸ್ ಓಲ್ಡ್ ಕ್ವಶನ್ ಪೇಪರ್ ಈಗ ನಾವು ನಮ್ಮ ಆಫೀಸರ್ಸ್ ಅಡ್ಡ ಆ್ಯಪ್ ಒಳಗಡೆ ಓಲ್ಡ್ ಕ್ವಶನ್ ಪೇಪರ್ ಚಾಪ್ಟರ್ ವೈಸ್ ಹಾಕ್ತಾಯಿದ್ವಿ ಅದು ಬಿಡಿ ಆ ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ ನೀವು ಒಂದು ಕಡೆ ಯಾಕೆ ಬರ್ಕೋಬಾರ್ದು ಒಂದು ನಾಲ್ಕು ಜನ ಗ್ರೂಪ್ ಮಾಡಿ ಒಂದೊಂದು ಚಾಪ್ಟರ್ ಓದಿ ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ ಒಂದು ಕಡೆ ಮಾಡಿ ಸರ್ ನೀವು ಒಂದು ಯಾಕೆ ಬುಕ್ಲೆಟ್ ಮಾಡಬಾರ್ದು ಈ ಟೈಮ್ ಒಳಗಡೆ ಹಂಗೆ ಥಿಂಕ್ ಮಾಡ್ಬೇಕು ಮೈಂಡ್ ಮ್ಯಾಪ್ ಮಾಡಿಬಿಡ್ರಿ ಮೈಂಡ್ ಮ್ಯಾಪ್ ಮಾಡಿ ನಿಮ್ಮ ಕೆಲಸ ಹಗರು ಮಾಡಿಕೊಡಿರಿ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಬಗ್ಗೆ ಇವತ್ತು ಓದ್ತಾ ಇದ್ರಿ ರಾಷ್ಟ್ರಪತಿಯವರು ಅವ್ರಿಗೇನೇನು ಅಧಿಕಾರಗಳಿದಾವ ಯಾವ ಇದೆಯೊಳಗೆ ಆಯ್ಕೆ ಮಾಡ್ತಾರೆ ಹೆಂಗೆ ಅವ್ರನ್ನ ಪದಚ್ಯುತಿಗೊಳಿಸ್ಬೇಕು ಮಹಾಭಿಯೋಗ ಮಾಡಬೇಕು ಅವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಯಾವ ರೀತಿ ಸಂಬಂಧ ಇರ್ತದೆ ಅವ್ರಿಗಿರ್ತಕ್ಕಂಥ ವಿಶೇಷ ಅಧಿಕಾರ ಒಂದು ಪೇಜ್ ಒಳಗಡೆ ಹಿಂಗೆ ನೀವು ಮೈಂಡ್ ಮ್ಯಾಪ್ ಹಾಕೊಂಬಿಟ್ರೆ ಮುಗಿದ ಹೋಯಿತು ಹಂಗೆ ಮೈಂಡ್ ಮ್ಯಾಪ್ ಮಾಡ್ಕೋಬೋದು ಫ್ರೀ ಟೈಮ್ ಒಳಗಡೆ ಇದರಿಂದ ನೀವು ದಿನೇ ದಿನೇ ಸಕ್ಸಸ್ ಆಗೋ ರೇಟ್ ಹೆಚ್ಚಾಗ್ತೈತೋ ಕಡಿಮೆ ಆಗ್ತೈತೋ ಹೆಚ್ಚಾಗ್ತೈತೆ ಬಟ್ ನಾವು ಅದನ್ನು ಬಿಡ್ತೀವಿ ಅದನ್ನು ಬಿಟ್ಟು ಸರ್ ಕಾಲ್ಫಾರ್ಮ್ ಆಗಿಲ್ಲ ಅವ್ರು ಹಿಂಗೆ ಮಾಡತ್ತಾರ ಇವ್ರು ಹಿಂಗೆ ಮಾಡತ್ತಾರ ಒಂದು ನೆನ್ಪಿಟ್ಕೊಡ್ರಿ ನಾವು ಇವತ್ತು ಭಾಳ ಫಾಸ್ಟ್ ಓಡೋ ದುನಿಯಾದೊಳಗಡೆ ಇದೆ ಜನರ ಬಗ್ಗೆ ನಾವು ಏನಾದರೂ ಕಮೆಂಟ್ ಮಾಡ್ಕೋತ ಕುತ್ಕೊಂಡ್ರೆ ನಾವು ಇಲ್ಲೇ ಕೂತ್ಕೋತೀವಿ ನಾವು ಇಲ್ಲೇ ಕೂತ್ಕೋತೀವಿ ದಿಸ್ ಈಸ್ ರಿಯಾಲಿಟಿ ನಾವು ಅವ್ರು ಹಂಗೆ ಅದಾರ ಇವ್ರು ಹಿಂಗೆ ಅದಾರ ಆ ಸಂಸ್ಥೆ ಹಿಂಗೈತಿ ನಾವು ಅನ್ಕೊಂತ ಕೂತ್ಕೊಂಡ್ರೆ ನಾವು ಇಲ್ಲೇ ಕೂತ್ಕೋತೀವಿ ಜಗತ್ತು ಭಾಳ ಫಾಸ್ಟ್ ಇದೆ ಎಲ್ಲರೂ ಹೋಗ್ಬಿಡ್ತಾರೆ ಹೋಗಿ ಅವ್ರವ್ರ ಗೋಲ್ ರೀಚ್ ಆಗ್ತಾರೆ ನಾವು ಇಲ್ಲೇ ಕೂತ್ಕೋತೀವಿ ಸೊ ಡಿಸಿಷನ್ ಈಸ್ ಯುವರ್ಸ್ ಓಕೆ ಮೈಂಡ್ ಮ್ಯಾಪ್ ಮಾಡಿ ಪ್ರತಿ ಸಬ್ಜೆಕ್ಟಿಗೆ ಮೈಂಡ್ ಮ್ಯಾಪ್ ಮಾಡಿರಿ ಎಷ್ಟು ದಿವ್ಸ ಬೇಕು ಮಿನಿಮಮ್ ನಾಲ್ಕು ತಿಂಗಳು ಬೇಕು ನೀವು ಪ್ರತಿ ದಿವ್ಸ ಮೈಂಡ್ ಮ್ಯಾಪ್ ಮಾಡೋಕತ್ತಿರ ಚಂದ ಹೆಂಗೆ ನೀವು ಓದಬೇಕು ನೆಕ್ಸ್ಟ್ ಯಾವುದು ಬಂತು ಯಾವುದು ಬಂತು ಹೆಂಗೆ ಮೈಂಡ್ ಮ್ಯಾಪ್ ಭಾಳ ಚೆಂದ ಮೈಂಡ್ ಮ್ಯಾಪ್ ಮಾಡ್ಬೋದು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೇನೆ ನಾನು ಮೈಂಡ್ ಮ್ಯಾಪ್ಸ್ ಹೆಂಗೆ ಮಾಡ್ಬೇಕಂತೇಳಿ ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್ ನಿಮ್ಮ ಜೊತೆ ಈಗಾಗಲೇ ಕೆಲವು ಜನ ಎಕ್ಸಾಮ್ ಬರೆದಿರ್ತಾರೆ ಅವರು ಫೇಲ್ ಆಗಿರ್ತಾರೆ ಯಾಕೆ ಫೇಲ್ ಆದರು ಏನು ತಪ್ಪು ಮಾಡಿರು ಆ ತಪ್ಪು ನಾ ಮಾಡತ್ತೆ ನೀನು ಯು ಶುಡ್ ಅನಲೈಸ್ ಇಟ್ ಇದನ್ನೆಲ್ಲ ನೀವು ಫ್ರೀ ಟೈಮಲ್ಲಿ ಮಾಡ್ಕೋಬೇಕು ಇದ್ರ ಬಗ್ಗೆ ಇನ್ಸೈಟ್ ತೊಗೋಬೇಕು ಇದ್ರ ಜೊತೆಗೆ ವ್ಯಾಲ್ಯೂ ಎಡಿಷನ್ ಫಾರ್ ನೋಟ್ಸ್ ಸರ್ ನಾನು ಈಗಾಗಲೇ ನೋಟ್ಸ್ ಮಾಡಿದ್ದೀನಿ ಭಾರಿ ಬೆಸ್ಟ್ ನನ್ನ ಕಡೆ ನೋಟ್ಸ್ ಐತೆ ಐತೆ ನೋಟ್ಸ್ ಬೆಸ್ಟ್ ಐತಿ ಆದರೆ ಅದ್ರಾಗ ಒಂದು ಸ್ವಲ್ಪ ಆ್ಯಡ್ ಮಾಡಲ್ಲ ಬೇರೆ ಏನಾರು ಕರೆಂಟ್ ಅಫೇರ್ಸ್ ಎಷ್ಟು ಬರಾಕತ್ತೆ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನಾವು ಪ್ರತಿ ದಿವಸ ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ಕರೆಂಟ್ ಅಫೇರ್ಸ್ ಮಾಡ್ತೀವಿ ಹೌದಾ ನೂರ ಇಪ್ಪತ್ತರಿಂದ ನೂರ ಸ್ಲೈಡ್ ಸ್ಲೈಡರು ಒಂದು ತಿಂಗಳಿಗೆ ನಮ್ದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಪಿ ಡಿ ಎಫ್ ನಾವು ಕೊಡ್ತೀವಲ್ಲ ನೂರ ನಲವತ್ತು ಪೇಜ್ ಇರ್ತೈತೆ ಅದರಾಗ ನಿಮಗೆ ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ಎಕನಾಮಿ ಎಲ್ಲ ಇರ್ತೈತೆ ಅವ್ನು ಯಾಕೆ ನೀ ಆ್ಯಡ್ ಮಾಡಬಾರ್ದು ಅವ್ನು ಆ್ಯಡ್ ಮಾಡಿದ್ದೀವಿ ಮಾಡಿಲ್ಲ ಇದ್ರ ಜೊತೆಗೆ ಇನ್ನೂ ನಮಗೆ ಟೈಮ್ ಉಳಿದೈತಿ ರೆಫರ್ ಇಂಗ್ಲೀಷ್ ಮಟೀರಿಯಲ್ ಇಂಗ್ಲೀಷ್ ಮಟೀರಿಯಲ್ ರೆಫರ್ ಮಾಡ್ರಿ ಇವತ್ತು ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ಏನು ಮಾಡ್ತೀವಿ ಯಾವುದೋ ಒಂದು ಪುಸ್ತಕವನ್ನು ಓದ್ತೀವಿ ಒಂದು ಹಿಮಾಲಯ ಬಗ್ಗೆ ಓದ್ತೀವಿ ಕನ್ನಡದಲ್ಲಿ ಅದನ್ನೇ ನೀವು ಕನ್ನಡದಲ್ಲೆಲ್ಲ ಓದಿ ಮುಗಿಸಿದ್ದೀರಿ ಇಂಗ್ಲೀಷ್ ಒಳಗಡೆ ಡಿ ಸಿ ಲಿಯಾಂಗ್ ಓದ್ರಿ ಅಥವಾ ಒಂದು ಎನ್ ಸಿ ಆರ್ ಟಿ ಓದ್ರಿ ಅಥವಾ ಕುಲ್ಲರ್ ಬುಕ್ ಓದ್ರಿ ಸಿಂಟೆಕ್ಸಿಯಲ್ ಬೆಂಡಿಂಗ್ ಆಫ್ ಹಿಮಾಲಯ ಸಿಂಟೆಕ್ಸಿಯಲ್ ಬೆಂಡ್ ಆಗಿದ್ದಾವೆ ಹಿಮಾಲಯ ಯಾಕಂತ ಕೊಟ್ಟಿರ್ತಾರೆ ಇದು ಕನ್ನಡ ಪುಸ್ತಕನೇ ಕೊಟ್ಟಿಲ್ಲ ಅದು ನಿಮಗೆ ಗೊತ್ತಾಗ್ತೈತಿ ಪೋಲಾರ್ ವರಟೆಕ್ಸ್ ಪೋಲಾರ್ ಒರಟೆಕ್ಸ್ ಧ್ರುವೀಯ ಗಾಳಿ ಸೊ ಇದು ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಇದು ಇಂಗ್ಲೀಷ್ ಪುಸ್ತಕನಾಗೆ ಇರ್ತವೆ ಅದನ್ನು ತೊಗೊಂಡು ಓದ್ರಿ ಇಂಗ್ಲೀಷ್ ಮಟೀರಿಯಲ್ ಓದಿದಷ್ಟು ನಾಲೆಡ್ಜ್ ಇನ್ನೂ ಹೆಚ್ಚಿಗೆ ಆಗ್ತವೆ ಅಂದರೆ ಈ ಕಾಲ್ ಫಾರ್ಮ್ ಇಲ್ಲ ಇವು ಲೇಟ್ ಆಗ್ತಾ ಇದ್ದಾವೆ ಈ ಟೈಮ್ ಒಳಗಡೆ ಈ ಟಫ್ ಟೈಮ್ ಒಳಗಡೆ ನಾವು ಸ್ಟ್ರಾಂಗ್ ಆಗಬೇಕು ವೀಕ್ ಆಗೋದಲ್ಲ ಸೊ ಈಗ ಒಂದು ನೀರನ್ನು ಕುದಿಯಕ್ಕೆ ಇಟ್ಟಿರ್ತಾರೆ ನೀರನ್ನು ಕುದಿಸಿದಾಗ ಅದರೊಳಗಡೆ ಒಂದು ಎಗ್ ಹಾಕಿರ್ತೀವಿ ಒಂದು ಬಟಾಟೆ ಹಾಕಿರ್ತೀವಿ ಪೊಟ್ಯಾಟೊ ಈ ಪೊಟ್ಯಾಟೊ ಏನಾಗಿರ್ತೈತಿ ಕುದ್ದು 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 ಮೆತ್ತಗಾಯಿಬಿಡ್ತೈತೆ ಕುಗ್ಗಿ ಹೋಗ್ಬಿಡ್ತೈತಿ ಹೀಟಿಗೆ ಕಷ್ಟದಲ್ಲಿ ಕುಗ್ಗಿ ಹೋಗ್ಬಿಡ್ತೈತಿ ಬಟ್ ಅದೇ ಎಗ್ ಏನಾಗ್ತೈತಿ ಆ ಕಷ್ಟದಲ್ಲಿ ಬೆಂದು 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 ಗಟ್ಟಿ ಆಗ್ತದೆ ಸೊ ಹಂಗಾಗಿ ನೀವು ಕಷ್ಟ ಬಂದಾಗ ಆಗ್ತಿರೋ ಕೂಗುತ್ತಿರೋ ಅದನ್ನು ನಿಮ್ಮ ಮೇಲೆ ಬಿಟ್ಟಿದ್ದು ನಿಮ್ಮ ಚಾಯ್ಸ್ ಅದು ನೀವು ಅದನ್ನು ಚಾಯ್ಸ್ ಮಾಡ್ಕೋಬೇಕು ಇದರ ಜೊತೆಗೆ ಡಿಸ್ಕಸ್ ವಿತ್ ಎಕ್ಸ್ಪರ್ಟ್ಸ್ ಧಾರವಾಡದಲ್ಲಿರ್ಬೋದು ಬೆಂಗಳೂರಲ್ಲಿರ್ಬೋದು ಸರ್ ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಜಾಪುರದಲ್ಲಿರ್ಬೋದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅದರ ಆಯಾ ಸಬ್ಜೆಕ್ಟನ್ನು ಹತ್ತತ್ತು ಇಪ್ಪತ್ತು ವರ್ಷದಿಂದ ಕಲಿಸ್ಕೊಂತ ಬಂದಿದ್ದಾರೆ ಅಂಥವ್ರಿಗೆ ಹೋಗಿ ಭೇಟಿ ಆಗ್ರಿ ನನಗೆ ಈ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಏನು ಮಾಡ್ಬೋದು ನಾನು ಪ್ರತಿ ಸರಿ ಓದ್ತಾ ಇದ್ದೀನಿ ಎಕ್ಸಾಮ್ ಬರಿತಾ ಇದ್ದೀನಿ ಬಟ್ ಮಾರ್ಕ್ಸ್ ಬರ್ತಾ ಇಲ್ಲ ಎಲ್ಲಿ ಫೇಲ್ ಆಗ್ತಾ ಆಗ್ತಾಯಿದ್ದೀನಿ ಯು ಶುಡ್ ಟಾಕ್ ವಿತ್ ದ್ ಅವ್ರ ಜೊತೆ ಮಾತಾಡ್ರಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಟ್ರಿ ಒಂದನೇ ಸರಿ ಯಾರೂ ಕೇಳೋದಿಲ್ಲ ಎರಡನೇ ಸರಿ ಬೆನ್ ಹತ್ತಿರ ನೀವು ಕೇಳ್ತಾರು ಸಿಕ್ಕಾಪಟ್ಟೆ ಗಂಟು ಬಿಡ್ರಿ ಸಾಕಾಗಿ ಹೋಗ್ಬೇಕು ಅವ್ರಿ ಇವು ಭಾಳ ತಲೆ ತಿನ್ನ ತನ್ಪ ಇವ್ಗೆ ಏನಾರು ಹೇಳಿ ಕಳ್ಸಿರೋದು ಬಾ ಇಲ್ಲತ್ತೇಳಿ ಅವರೇ ಹೇಳಿ ಕಳಿಸ್ತಾರೆ ಅಲ್ಲಿವರೆಗೂ ಬಿಡಬೇಡ್ರಿ ಒಂದನೇ ಸರಿ ಯಾರೂ ಹೇಳೋದಿಲ್ಲ ಯಾಕಂದರೆ ಒಂದನೇ ಸರಿ ಕೇಳೋರು ಭಾಳ ಮಂದಿ ಮೂರು ನಾಲ್ಕನೇ ಸರಿನೂ ಕೇಳಕತ್ತಾನಂದ್ರೆ ಅವ್ರು ನಿಜವಾಗ್ಲೂ ಸೀರಿಯಸ್ಸೇ ಇರ್ತಾನೆ ಅಂಥವ್ರು ಕೇಳ್ತಾರೆ ಅದಕ್ಕೆ ಅಂಥವ್ರಿಗೆ ಯಾರೇ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡೋದಿಲ್ಲ ಸಾಕಷ್ಟು ಜನ ರಿಸೋರ್ಸ್ ಪರ್ಸನ್ಸ್ ಅದರ ಕರ್ನಾಟಕದೊಳಗಡೆ ಅಂಥವ್ರನ್ನ ಕೇಳ್ರಿ ಅವ್ರ ಬಗ್ಗೆ ಅವ್ರಿಗೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿರಿ ಏನಿದೆ ರಿಯಲ್ ಹೇಳಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಟ್ರು ಈ ಟೈಮ್ ಒಳಗಡೆ ನೀವು ಅದನ್ನೆಲ್ಲ ಮಾಡ್ಬೋದು ಈಗಂತೂ ಎಲ್ಲ ನಿಮಗೆ ಆನ್ಲೈನ್ ಬಂದಿದೆ ನಾವು ಗೂಗಲ್ ಮೀಟ್ ಮಾಡ್ತೀವಿ ಎಷ್ಟು ಜನ ಮಾತಾಡಿ ನಮ್ಮ ಕಡೆಯೇ ಎಷ್ಟೋ ನಾಲೆಜನ್ನು ತೊಗೋತಾರೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ಅವನ್ನೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು ಇದು ಒಂದು ಅಂದರೆ ಫ್ರೀ ಟೈಮ್ ಒಳಗಡೆ ಇವನ್ನೆಲ್ಲ ನೀವು ಮಾಡ್ಕೊತ ನೀವು ಯಾವ ಕನಸಿನ ಹುದ್ದೆಗೆ ಹೋಗ್ಬೇಕು ಮಾಡಿದ್ದಿರಲ್ಲ ಇನ್ನೂ ಹೆಚ್ಚಿನ ಪ್ರಿಪ್ರೇಷನ್ ಇನ್ನೂ ಹೆಚ್ಚಿನ ವ್ಯಾಲ್ಯೂ ಎಡಿಷನನ್ನು ನೀವು ಮಾಡ್ಬೋದು ಇನ್ನು ನೆಕ್ಸ್ಟು ಜಾಬ್ ಸರ್ ನಾನು ಈ ಹುದ್ದೆಗೆ ಹೋಗ್ಬೇಕು ಮಾಡಿದ್ದೀನಿ ಅದು ಕನ್ಫರ್ಮ್ ಆಗೋವರೆಗೂ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ನಾನು ಬೇರೆ ಯಾವೂ ಬರೆಯೋದಿಲ್ಲ ನಾನು ಐ ಎ ಎಸ್ ಬರೀಬೇಕು ಮಾಡಿದ್ದೆ ಸರ್ ಬತ್ತೀಗ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಆಗೈತಿ ನಾನೇನು ಬರೆಯೋದಿಲ್ಲ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಬರೋದಿಲ್ಲ ಐ ಎ ಎಸ್ ಅನ್ನು ಬರೀತೇನೆ ಹಂಗನ್ನವರು ಒಂದು ಪಾರ್ಟ್ ಟೈಮ್ ಜಾಬ್ ಸೇರ್ಕೊಬೋದು ಪಾರ್ಟ್ ಟೈಮ್ ಜಾಬ್ ಪಾರ್ಟ್ ಟೈಮ್ ಜಾಬ್ ಎಂಥ ಜಾಬ್ ಮಾಡಬೇಕು ಅದು ಭಾಳ ಪ್ರಾಬ್ಲಮ್ ಐತೆ ನಮ್ಮ ಹುಡುಗರಿಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಖ್ಯವಾಗಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಂಜಿನಿಯರಿಂಗಿಂದ ಬಂದಿರ್ತಾರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಂಜಿನಿಯರಿಂಗು ಸೊ ಇವರು ಯಾವ ರೀತಿ ಜಾಬ್ ಮಾಡ್ಬೇಕು ಅದನ್ನು ನಿಮ್ಗೊಂದು ಟಿಪ್ಸ್ ಕೊಟ್ಟಿರ್ತೀನಿ ನಾನು ನೆನ್ಪಿಟ್ಟುಗೋರ್ ವೆರಿ ಇಂಪಾರ್ಟೆಂಟ್ ಬಿ ಎ ಬ್ಯಾಕ್ ಬ್ಯಾಚುಲರ್ ಆಫ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಸರ್ ನೀವು ಆರ್ಟ್ಸ್ ಚಂದಂಗೆ ಕಲ್ತಿರ್ಬೇಕು ಮತ್ತು ಎಕ್ಸಾಮ್ ಇದ್ದಾಗಟ್ಟ ನೀವು ಕಾಲೇಜ್ಗೆ ಹೋದ್ರೆ ಏನೂ ಉಪಯೋಗ ಆಗೋದಿಲ್ಲ ಸೊ ನೀವು ಕಾಂಟೆಂಟ್ ರೈಟಿಂಗ್ ಮಾಡ್ಬೋದು ಬಿ ಎದೊಳಗಡೆ ಸಾಕಷ್ಟು ಎಲಾಬ್ರೇಟಿವ್ ಆನ್ಸರ್ ಬರೆದಿರ್ತೀರಿ ಸಾಕಷ್ಟು ವಿಷಯ ಕೇಳಿರ್ತೀರಿ ಕಾಂಟೆಂಟ್ ರೈಟಿಂಗ್ ಬರೀರಿ ಹಾಂ ಸಾಕಷ್ಟು ಕೋಚಿಂಗ್ ಸೆಂಟರ್ ಒಳಗಡೆ ಸ್ಟಡಿ ಮೆಟೀರಿಯಲ್ ಮಾಡಬೇಕಾಗಿತ್ತು ಸಾಕಷ್ಟು ಕಡೆ ಕಾಂಟೆಂಟ್ ರೈಟಿಂಗ್ ಮಾಡಬೇಕಾಗಿತ್ತು ಎಷ್ಟೋ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸನ್ನು ಬರಿಬೇಕು ಬರೆಯೋರು ಬೇಕಾಗಿದ್ದಾರೆ ಚಂದಂಗೆ ಬರೆಯವ್ರಿಲ್ಲ ಸೊ ಅಂಥದ್ದು ನೀವು ಮಾಡ್ಬೋದು ಟೀಚಿಂಗ್ ಬೇಕಾದಷ್ಟು ಅವಕಾಶಗಳಿದೆ ಬಿ ಎ ಮಾಡಿದವ್ರು ಯಾಕೆ ಟೀಚಿಂಗ್ ಮಾಡಬಾರ್ದು ಸರ್ ನಂದು ಬಿ ಎಡ್ ಆಗಿಲ್ಲ ಟಿ ಇ ಟಿ ಅದನ್ನೆಲ್ಲ ಬಿಟ್ಟುಬಿಡ್ರೆ ಯಾವ್ದಾರ ಒಂದು ಪ್ರೈವೇಟ್ ಸ್ಕೂಲ್ನಾಗೆ ಹೋಗಿ ಟೀಚ್ ಮಾಡ್ಬೋದು ಒಂದು ಕಾಲೇಜ್ ಒಳಗಡೆ ಪಾರ್ಟ್ ಟೈಮ್ ಹೋಗಿ ಟೀಚ್ ಮಾಡ್ಬೋದು ಓಲಿಯಪ್ಪ ನಮ್ಮ ಒಂದು ಒಂದು ಕೋಚಿಂಗ್ ಸೆಂಟರ್ದಾಗ ನಿಮ್ಮ ಟೀಚಿಂಗ್ ಚೆನ್ನಾಗಿತ್ತಂದ್ರೆ ಕೋಚಿಂಗ್ ಸೆಂಟರ್ದವರು ತೊಗೋತಾರೆ ಕೋಚಿಂಗ್ ಸೆಂಟರ್ದಾಗ ಹೋಗಿ ನೀವು ಟೀಚ್ ಮಾಡ್ಬೋದು ಹೌದಾ ಇಲ್ಲ ಟ್ಯೂಷನ್ ಹೇಳ್ಬೋದು ಟ್ಯೂಷನ್ ಹೇಳಕ್ಕೆ ನಿಮಗೆ ಯಾ ಬಿ ಎಡ್ ಬೇಕು ಯಾ ಟಿ ಇ ಟಿ ಬೇಕು ನೀವು ಚಂದಂಗೆ ಟ್ಯೂಷನ್ ಹೇಳಿದ್ರೆ ಸಾಲಿಗೆ ಬರೋಕ್ಕಿಂತ ಹೆಚ್ಚಿನ ಹುಡುಗರು ನಿಮ್ಮ ಕಡೆನೇ ಬರ್ತಾರೆ ಯಾಕಂದ್ರೆ ಹುಡುಗರಿಗೆ ಬೇಕಾಗಿರೋದು ಡಿಗ್ರಿ ಅಲ್ಲ ನಾಲೆಜ್ ಕೊಡೋರು ಬೇಕಾಗಿದ್ದಾರೆ ಡಿಗ್ರಿ ಸರ್ಟಿಫಿಕೇಟು ಬಿಲ್ಡಿಂಗು ಸ್ಕೂಲ್ ಗಾಡಿಗಳು ಇವು ಯಾರಿಗೂ ಬೇಡಗೆ ತಲೆ ಕೆಟ್ಟೋಗ್ಯವು ಇದು ಮೊದಲು ಬೇಕು ಒಂದು ಟ್ಯೂಷನ್ನರ ಹೇಳ್ಬೋದು ಎಟ್ಲೀಸ್ಟ್ ಒಂದು ಪಾರ್ಟ್ ಟೈಮ್ ಜಾಬ್ ಆಗ್ತದೆ ಅದೇ ಆನ್ಲೈನ್ ಒಳಗಡೆ ನೀವು ಹೇಳ್ಬೋದು ಸಾಕಷ್ಟು ಆನ್ಲೈನ್ ಆ್ಯಪ್ ಅದಾವ ಅದರೊಳಗಡೆ ನೀವು ಹೇಳ್ಬೋದು ಬಿ ಎ ಮಾಡಿದವರು ಅಪಾರ್ಚುನಿಟಿ ಮಾಡಲೇಬೇಕನ್ನೋನಿಗೆ ಸಾಕಷ್ಟು ಅವಕಾಶಗಳಿದವು ನೆಕ್ಸ್ಟು ಕಾಮರ್ಸ್ ಬ್ಯಾಗ್ರೌಂಡ್ ಸರ್ ಕಾಮರ್ಸ್ ಬ್ಯಾಗ್ರೌಂಡದಂತೂ ಸಿಕ್ಕಾಪಟ್ಟೆ ಅವಕಾಶಗಳಿದವು ಮೊದಲಿದ್ದು ನೀವು ಟ್ಯಾಲಿ ಕಲಿತೀರೋ ಅಥವಾ ಸಾಕಷ್ಟು ಆ್ಯಪ್ಗಳು ಬಂದಿದ್ದು ಅವನ್ನೆಲ್ಲ ಕಲೀರಿ ಎಕ್ಸೆಲ್ ಕಲೀರಿ ಟ್ಯಾಲಿ ಕಲೀರಿ ಅಕೌಂಟಿಂಗ್ ಮಾಡ್ಬೋದು ಎಲ್ಲ ಕಡೆ ಇವತ್ತು ಜಿ ಎಸ್ ಟಿ ಬಂದಿದೆ ಸಣ್ಣ ವ್ಯಾಪಾರದಿಂದ ಹಿಡ್ಕೊಂಡು ದೊಡ್ಡ ವ್ಯಾಪಾರಿಗಳವರೆಗೆ ಎಲ್ಲರಿಗೂ ಇವತ್ತು ಜಿ ಎಸ್ ಟಿ ಅಕೌಂಟಿಂಗ್ ಮಾಡೋರ್ ಬೇಕು ಜಿ ಎಸ್ ಟಿ ಎಷ್ಟು ಬಂತು ಎಷ್ಟು ಹೋತು ಆಮೇಲೆ ಐ ಟಿ ಆರ್ ಫೈಲ್ ಮಾಡ್ಬೇಕು ರಿಟರ್ನ್ ಫೈಲ್ ಮಾಡಬೇಕು ಹಾಂ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ಜಿ ಎಸ್ ಟಿ ತುಂಬಬೇಕು ಪ್ರತಿ ತಿಂಗಳು ಏಳನೇ ತಾರೀಕು ಟಿ ಡಿ ಎಸ್ ಫೈಲ್ ಮಾಡಬೇಕು ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸು ಇಂಥವೆಲ್ಲ ಸಾಕಷ್ಟು ಅದಾವೆ ಮಾಡಕ್ಕೆ ಬರೋದಿಲ್ಲ ಮಂದಿಗೆ ಎಷ್ಟೋ ಇವು ಮಾಡಕ್ಕೆ ಬರೋದಿಲ್ಲ ವೆಬ್ಸೈಟ್ನಾಗ ಹೋಗಿ ಐ ಟಿ ಆರ್ ಫೈಲ್ ಮಾಡಕ್ಕೆ ಬರ್ತೈತಿ ಜಿ ಎಸ್ ಟಿ ಫೈಲ್ ಮಾಡಕ್ಕೆ ಕಲ್ಕೊಳ್ಳೋಕ್ಕೆ ಬರೋಂಗಿಲ್ಲ ಸೊ ಇಂಥವು ಮಾಡಕ್ಕೆ ಇದ್ರಾಗ ಏನು ದೊಡ್ಡದೈತಿ ಇದನ್ನು ನಿಮಗೆ ಆನ್ಲೈನ್ದಾಗ ಯೂಟ್ಯೂಬ್ನಾಗ ಹೇಳ್ಕೊಡೋರು ಸಾಕಷ್ಟು ಮಂದಿ ಅದಾರ ಯೂಟ್ಯೂಬ್ನಾಗ ಇದನ್ನು ಕಲಿತು ನಿಮ್ಮ ಊರಾಗನ ಒಂದು ಮೂರ್ನಾಲ್ಕು ಮಂದಿ ನೀವು ಮನ್ಯಾಗ ಕುಂತು ಮಾಡ್ಬೋದು ಸರ್ ನಾನು ನಿಮ್ಮ ಆಫೀಸಿಗೆ ಆಗೋದಿಲ್ಲ ನಮ್ಮ ಮನ್ಯಾಗೆ ಕುಂತಾನು ಐ ಟಿ ಆರ್ ಫೈಲ್ ಮಾಡ್ತೀನಿ ಮಾಡೋಕ್ಕೆ ಬರೋದಿಲ್ಲ ಮಾರ್ಕೆಟ್ ಅನಾಲಿಸಿಸ್ ಸಿಕ್ಕಾಪಟ್ಟೆ ಮಾರ್ಕೆಟ್ ಎಷ್ಟೋ ಮಂದಿ ಶೇರ್ ಮಾರ್ಕೆಟ್ನಾಗ ಅದರ ಇವತ್ತು ಯಾವ್ಯಾವ ಶೇರ್ ಯಾವ ಟೈಮ್ದಾಗ ಏರಿಳಿತ ಆಗಕತ್ತೋ ಅವ್ರಿಗೆ ಗೊತ್ತಿಲ್ಲ ನೋಡೋಕೆ ಟೈಮಿಲ್ಲ ಅದನ್ನು ನಮಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಿ ನಾವು ಇರೋದ್ರಿಂದ ಮತ್ತು ಮೂರು ವರ್ಷ ನಾವು ಇದನ್ನು ಎರಡು ವರ್ಷ ಮೂರು ವರ್ಷ ಇದನ್ನ ಕಲ್ತಿರ್ತೀವಿ ಅಷ್ಟು ಮಾಡಕ್ಕೆ ಬರೋದಿಲ್ಲ ನಮಗೆ ನೆಕ್ಸ್ಟು ಬಿ ಎಸ್ ಸಿ ಬ್ಯಾಗ್ರೌಂಡು ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ನಿಮಗಂತೂ ಸಾಗರ ಸಾಗರ ಅಪಾರ್ಚುನಿಟಿ ಸಿಕ್ಕಾಪಟ್ಟೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಮಂದಿ ಟಿ ವಿ ನೋಡೋದು ಬಿಡತ್ತಾರೆ ಇವತ್ತು ಟಿ ವಿ ನೋಡೋದು ಬಿಟ್ಟು ಎಲ್ಲರೂ ಇಂಟರ್ನೆಟ್ಟಿಗೆ ಶಿಫ್ಟ್ ಆಗಕತ್ತಾರೆ ಡಿಜಿಟಲ್ ಮಾಧ್ಯಮಗಳು ಹೌದಾ ಒಳಗೆ ಅಡ್ವರ್ಟೈಸ್ಮೆಂಟ್ ಹೆಚ್ಚು ಬರ್ತವೋ ಯೂಟ್ಯೂಬ್ನಾಗ ಹೆಚ್ಚು ಬರ್ತಾವೆ ಅಡ್ವರ್ಟೈಸ್ಮೆಂಟ್ ಯೂಟ್ಯೂಬ್ನಾಗೆ ಜಾಸ್ತಿ ಬರ್ತಾವೆ ಯಾಕೆ ಜಾಸ್ತಿ ಜನ ಯೂಟ್ಯೂಬ್ನಾಗೆ ಅದ್ರ ಇವತ್ತು ಟಿ ವಿ ಒಳಗೆ ಇಲ್ಲ ಎಲ್ಲಿ ಬೇಕಾದಲ್ಲಿ ಇದ್ರು ನೀವು ಯೂಟ್ಯೂಬ್ ಓಪನ್ ಮಾಡ್ಬೋದು ಟಿ ವಿ ಓಪನ್ ಮಾಡಕ್ಕೆ ಬರೋದಿಲ್ಲ ಮನೆಗೆ ಬಂದು ಕೂತಾನೆ ಟಿ ವಿ ಓಪನ್ ಮಾಡಬೇಕು ಅದು ಅವ್ರು ಏನು ತೋರಿಸ್ತಾರೆ ಅದನ್ನಟ ನೋಡ್ಬೇಕು ನೀವು ನಿಮಗೆ ಬೇಕಾದದ್ದೇನ ಅವ್ರು ತೋರಿಸೋದಿಲ್ಲ ಎಂದೂ ತೋರಿಸೋದಿಲ್ಲ ಅವರು ಸೊ ಹೀಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಜನ ಎಲ್ಲಿರ್ತಾರ ಅಲ್ಲೇ ಮಾರ್ಕೆಟಿಂಗ್ ಇರ್ತೈತೆ ನೆನ್ಪಿಟ್ಕೊಂಡಿರು ವೆಬ್ ಡಿಸೈನ್ ಬೇಕಾದಷ್ಟು ಎಷ್ಟು ವೆಬ್ಸೈಟ್ಗಳು ಬರತ್ತ ವೆಬ್ ಡಿಸೈನ್ ಮಾಡ್ಬೋದು ಎಸ್ ಸಿ ಓ ಭಾರಿ ಬ ಫ್ಯೂಚರ್ ಟೆಕ್ನಾಲಜಿ ಅದು ಸರ್ಚ್ ಇಂಜಿನ್ ಆಪ್ಟಿಮೈಝೇಷನ್ ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್ ಓ ಎಫ್ ಅಂತ ಹೊಡೆದು ಕೂಡ ಆಫೀಸರ್ಸ್ ಅಡ್ಡ ಬಂದುಬಿಡ್ಬೇಕು ಹಂಗೆ ಏನೇನು ಟ್ರಿಕ್ ಮಾಡ್ಬೇಕು ಫ್ರೀಲ್ಯಾನ್ಸಿಂಗ್ ಜಾಬ್ಗಳದು ಫ್ರೀಲ್ಯಾನ್ಸಿಂಗ್ ಇನ್ಸ್ಟಾಗ್ರಾಮ್ ಮೇಂಟೈನ್ ಮಾಡ್ಬೋದು ಯೂಟ್ಯೂಬ್ ಮೇಂಟೈನ್ ಮಾಡ್ಬೋದು ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬ್ ಮೇಂಟೈನ್ ಯೂಟ್ಯೂಬ್ ಅಂತೂ ಸರ್ ಯೂಟ್ಯೂಬ್ ಬಗ್ಗೆ ನಾನು ನಿಮಗೆ ಒಂದು ಬೇರೆ ವೀಡಿಯೋ ಮಾಡ್ತೇನೆ ನನಗೆ ಅದು ಯೂಟ್ಯೂಬ್ ಅಂತೂ ಮುಗಿದ ಹೋಯ್ತು ನಂದು ಒಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ನಮ್ಮ ಶಿಕ್ಷಣ ಸಚಿವರು ಏನಾದರೂ ಸಿಕ್ಕರೆ ಅವ್ರಿಗೆ ಹೇಳ್ಬಿಡ್ತಾನೆ ಸರ್ ಎಲ್ಲ ಸಿಲೆಬಸ್ ತೆಗೆದುಬಿಡಿರಿ ಯೂಟ್ಯೂಬ್ ಹೆಂಗೆ ಐತಲ್ಲ ಅದನ್ನೊಂದು ಹಾಕಿರಿ ಮೊದಲು ಅಂತೇಳಿ ಐದನೇತೆ ಆರನೇತೆಯಿಂದನೇ ಯೂಟ್ಯೂಬ್ ಬಗ್ಗೆ ಕಲಿಸುವಂತ ಹೋಗ್ಬಿಡ್ರಿ ಹುಡುಗರಿ ಅಷ್ಟು ಅಷ್ಟು ದೊಡ್ಡ ಜ್ಞಾನ ಅದು ಯೂಟ್ಯೂಬ್ ಅಂದರೆ ಇದು ಇಡೀ ಭೂಮಿಯ ಮೇಲಿರೋ ದೊಡ್ಡ ಯೂನಿವರ್ಸಿಟಿ ಅದು ಅದರಿಂದ ಕಲಿಯೋದು ಭಾಳ ಐತಿ ಯೂಟ್ಯೂಬ್ನಿಂದ ಕೋಟಿ ಕೋಟಿ ಜನ ಜೀವನ ಕಟ್ಕೊಂಡಿದ್ದಾರೆ ಯಾವ ಯೂನಿವರ್ಸಿಟಿನೂ ಅಷ್ಟು ಮಂದಿಗೆ ಜೀವನ ಕಟ್ಟಿ ಕೊಟ್ಟಿಲ್ಲ ನನ್ನ ಪ್ರಕಾರ ಇಫ್ ಐ ಆಮ್ ನಾಟ್ ರಾಂಗ್ ಅಷ್ಟು ಅಷ್ಟು ಬ ದೊಡ್ದದು ಅದ್ರ ಬಗ್ಗೆ ಒಂದು ದಿವಸ ಬ್ಯಾರೇನ ಮಾತಾಡ್ತೀನಿ ನಾನು ಯೂಟ್ಯೂಬ್ ಒಳಗಡೆ ಹಾಂ ಸೊ ಫ್ರೀ ಲ್ಯಾನ್ಸಿಂಗ್ ಮಾಡ್ಬೋದು ಕೋಡಿಂಗ್ ಕಲಿಬೋದು ಎಲ್ಲ ಕಡೆ ಇವತ್ತು ಸಾಫ್ಟ್ವೇರ್ ಬರ್ತಾ ಇದೆ ಸರ್ ಎಲ್ಲರಿಗೂ ಸಾಫ್ಟ್ವೇರ್ ಬೇಕು ಒಂದು ಸಣ್ಣ ದವಾಖಾನೆ ಆಸ್ಪತ್ರೆ ಒಳಗೂ ಇವತ್ತು ಕೋಡಿಂಗ್ ಅವರಿಗೆ ಒಂದು ನೀವು ಪ್ರೋಗ್ರಾಮ್ ಬರೋದು ಒಂದು ಸಾಫ್ಟ್ವೇರ್ ಮಾಡ್ಬೇಕು ಯಾಕಂದರೆ ಆಸ್ಪತ್ರೆಗಳು ತುಂಬಿ ತುಳ್ಕತ್ತವ ಇವತ್ತು ಬೆಳಿಗ್ಗೆ ಒಬ್ಬ ರೋಗಿ ಹತ್ತು ಗಂಟೆಗೆ ಹೋದಂದ್ರೆ ಅವ್ರನ್ನ ನಂಬರ್ ಹತ್ತು ಸಂಜೆ ನಾಲ್ಕು ಗಂಟೆಗೆ ಯಾರಿಗೂ ಟೈಮ್ ಇಲ್ಲಿ ಕರೆಕ್ಟ್ ಅವ್ನ ನಂಬರ್ ಬಂದಾಗ ನಾವು ಅವ್ನ್ಗೆ ಕಾಲ್ ಹೋಗ್ಬೇಕು ಅವ್ನಲ್ಲಿ ಬರಬೇಕು ಇಂಥ ಸಿಸ್ಟಮ್ ಮಾಡಿ ಮಾಡಿಕೊಡ್ರಿ ತಗೋರಿ ಎಷ್ಟು ದುಡ್ಡು ತೊಗೊತಿರ ತೊಗ್ರಿ ಹಿಂಗೆ ಅನ್ನೋಕತ್ತಾರ ಇವತ್ತು ಹಾಸ್ಪಿಟಲ್ದವು ಮಂದಿ ಭಾಳ ಆಗ್ಯಾರ ಡಾಕ್ಟ್ರುಗಳು ಆಗ್ಯಾರ ಸೊ ಸಾಫ್ಟ್ವೇರ್ಗಳು ಭಾಳ ಆಗ್ತವೆ ಇನ್ನು ಮುಂದೆ ಎಲ್ಲ ಹಂಗೆ ಬರಕತ್ತ ಪ್ರತಿಯೊಂದು ಸಾಫ್ಟ್ವೇರ್ ಬೇಕಾಗಿದೆ ಕೋಡಿಂಗ್ ಕಲಿಬೋದು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ ಇವನ್ನೆಲ್ಲ ಆನ್ಲೈನ್ದೊಳಗಡೆ ಯು ಡೆಮಿ ಅಂತ ಐತೆ ಯು ಡೆಮಿ ಕೇಳಿರ್ಬೋದು ಯು ಡೆಮಿ ಆನ್ಲೈನ್ದಾಗ ಮುನ್ನೂರು ನಾಲ್ಕನೂರು ರೂಪಾಯಿ ಕೋರ್ಸ್ ಸಿಗಾಕತ್ತವು ಮುನ್ನೂರು ನಾಲ್ಕನೂರು ರೂಪಾಯಿ ಕೋರ್ಸ್ ಮುನ್ನೂರು ನಾಲ್ಕನೂರು ರೂಪಾಯಿ ನಾವು ಒಂದು ಬರ್ತ್ಡೇ ಪಾರ್ಟಿ ಮಾಡ್ರಿ ಎರಡು ಎರಡು ಮೂರು ಮೂರು ಸಾವಿರ ರೂಪಾಯಿ ಹಾಳು ಮಾಡತ್ತೀವಿ ಮುನ್ನೂರು ನಾಲ್ಕುನೂರು ರೂಪಾಯಿದ ಕೋರ್ಸ್ಗಳು ನಮಗೆ ಮಾಡೋಕ್ಕಾಗುದಿಲ್ಲ ಕೂಕು ಎಫ್ ಎಮ್ ಆ್ಯಪ್ ಇದೆ ಕೂಕು ಎಫ್ ಎಮ್ ಆ್ಯಪ್ ಒಳಗಡೆ ಬರೀ ಸ್ಟೋರಿ ಬುಕ್ ಸ್ಟೋರಿಗಳನ್ನು ಬರ ಬರೋದು ಓದ್ತಾರವ್ರು ಆ ಓದೋರಿಗೆ ಎಷ್ಟೋ ದುಡ್ಡು ಕೊಡಕತ್ತಾರೆ ಒಂದು ಬುಕ್ ಇರ್ತೈತಿ ಪುಸ್ತಕ ಅದನ್ನು ಓದ್ಕೊ ಹೋಗೋದು ಎಷ್ಟೋ ಜನ ಅದನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡು ಅದನ್ನು ಕೇಳ್ತಾರೆ ಕೂಕು ಎಫ್ ಎಮ್ ಕೇಳಿರ್ಬೋದು ನೀವು ಹೌದಾ ಇನ್ನು ನೆಕ್ಸ್ಟು ಸಾಕಷ್ಟು ಬಂದಿದ್ದವು ಓಲಾ ಇರ್ಬೋದು ಊಬರ್ ಇರ್ಬೋದು ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಕಾಂಟೆಂಟ್ ರೈಟರ್ ಇರ್ಬೋದು ಈಗ ಅಮೆಝಾನ್ದಾಗ ನೀವು ಒಂದು ಶರ್ಟ್ ತೊಗೋತೀರಿ ಆ ಶರ್ಟ್ ಮುಂದಿಂದ ಹೆಂಗೆ ಕಾಣ್ತೈತಿ ಹಿಂದಿಂದ ಹೆಂಗೆ ಕಾಣ್ತೈತೆ ಮ್ಯಾಲಿಂದ ಹೆಂಗೆ ಕಾಣ್ತೈತೆ ಸಮೀಪದಿಂದ ಹೆಂಗೆ ಕಾಣ್ತೈತೆ ಫೋಟೋ ಹೊಡೆಯೋರ್ಬೇಕಾಗಿರೋದು ಅವರು ಸಾವಿರ ಗಂಟಲೆ ಉದ್ಯೋಗಗಳದವ್ ಜಮೆಝಾನ್ದೊಳಗಡೆ ಬರೀ ಫೋಟೋ ಹೊಡ್ಯಕ್ಕೆ ಅವರೇ ಕ್ಯಾಮ್ರಾ ಕೊಡ್ತಾರು ಆ ಡ್ರೆಸ್ಸು ಅವರೇ ತಂದು ಕೊಡ್ತಾರೆ ಬರೀ ಫೋಟೋ ಹೊಡೆದು ಬರೆಯಾಗ್ಸತ್ತೆ ಉದ್ಯೋಗಗಳು ಸೃಷ್ಟಿಯಾಗತ್ತವ ಸೊ ಯು ನೀಡ್ ಟು ಫೈಂಡ್ ಇಟ್ ಹುಡುಕಬೇಕು ಪಾಲ್ ಟೈಮ್ ಒಳಗಡೆ ಇಂಥವೆಲ್ಲ ಇವು ಫುಲ್ ಟೈಮ್ ಅಲ್ ಇವು ಪಾಲ್ ಟೈಮ್ ಒಳಗಡೆ ಹುಡುಕಬೇಕು ಹುಡುಕೋ ಮನಸ್ಥಿತಿಗಳಿರಬೇಕು ಆದರೆ ಇದರ ಒಳಗಡೆ ಕೆಲವೊಂದನ್ನು ಮಾಡಬೇಡಿ ಅಂದರೆ ನೀವು ಮುಂದೆ ಎಕ್ಸಾಮ್ ಬರೆಯೋರು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಿಮ್ಮ ಕನಸಿನ ಹುದ್ದೆಗೆ ಹೋಗ್ಬೇಕನ್ನೋರು ಅವನ್ನೆಲ್ಲ ಮಾಡ್ರಿ ಬಟ್ ಇವನು ಮೂರೂ ಮಾಡಕ್ಕೆ ಹೋಗ್ಬೇಡ್ರಿ ಯಾವುದು ಓನ್ ಸ್ಟಾರ್ಟಪ್ ಮಾಡೋಂಗಿಲ್ಲ ನಿಮ್ಮದೇ ಓನ್ ಸ್ಟಾರ್ಟಪ್ ಮಾಡಿದ್ರೆ ನವೋದ್ಯಮಗಳು ಪೇಪರ್ನೇ ಬರೋತ್ತ ನವೋದ್ಯಮಗಳ ರಾಜಧಾನಿ ಬೆಂಗಳೂರು ನಾನು ನವೋದ್ಯಮ ಮಾಡ್ತೇನೆ ಸರ್ ಅಲ್ಲ ನವೋದ್ಯಮ ಮಾಡಿದರೆ ಫುಲ್ ಟೈಮ್ ಅದಕ್ಕೆ ಕೂತ್ಕೋಬೇಕು ಎಲ್ಲನೂ ಬಿಟ್ಟು ಅದಕ್ಕೆ ಕೂತ್ಕೋಬೇಕು ಒಮ್ಮೆ ನೀವು ನವೋದ್ಯಮ ಸ್ಟಾರ್ಟಪ್ಪಿಗೆ ಬಂದ್ರಿ ಒಮ್ಮೆ ಸ್ಟಾರ್ಟಪ್ಪಿಗೆ ಬಂದ್ರಿ ಸರ್ ಆಮೇಲೆ ಹೊರಗಡೆ ಎಕ್ಸಾಮ್ ಬರೋಕ್ಕಾಗೋದಿಲ್ಲ ನೆನ್ಪಿಟ್ಕೊಂಬಿಟ್ರಿ ಹಾಂ ಸ್ಟಾರ್ಟಪ್ ಮಾಡಿದರೂ ಎಕ್ಸಾಮ್ ಬರೋಕ್ಕಾಗೋದಿಲ್ಲ ಓನ್ ಬಿಸ್ನೆಸ್ ಶುರು ಮಾಡಿದ್ರಿ ಸರ್ ಆಲ್ಮೋಸ್ಟ್ ನಿಲ್ ಓನ್ ಬಿಸ್ನೆಸ್ ಶುರು ಮಾಡಿದರೆ ಸರ್ ಮುಗಿದ ಹೋಯ್ತು ಕತೆ ಯಾಕಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬರ್ತೈತೆ ಇದ್ರ ಜೊತೆಗೆ ಡೋಂಟ್ ಟೇಕ್ ಬ್ಲೈಂಡ್ ರಿಸ್ಕ್ ಭಾಳ ಬ್ಲೈಂಡ್ ರಿಸ್ಕ್ ತಗೋತಾರೆ ಹುಡುಗರು ಕೆಲವು ಜನ ನಾನು ನೋಡಿದ್ದೀನಿ ಸರ್ ನಾನೊಂದು ಬಿಸ್ನೆಸ್ ಮಾಡೋದನ್ನೇ ಐವತ್ತು ಲಕ್ಷ ರೂಪಾಯಿ ನನಗೆ ಸಿಗಾಕತ್ತೈತಿ ಐವತ್ತು ಲಕ್ಷ ರೂಪಾಯಿ ಹಾಕಿ ನಾನು ಬಿಸ್ನೆಸ್ ಮಾಡ್ತೀನಿ ಮೊದಲೇದು ಐವತ್ತು ಲಕ್ಷ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡೋದು ಕರೆಕ್ಟು ಬಟ್ ಕೊಡೋರು ಯಾರು ಐವತ್ತು ಲಕ್ಷ ಅಕಸ್ಮಾತ್ ಯಾರೋ ಕೊಟ್ಟರು ನಾವು ಬಿಸ್ನೆಸ್ ಶುರು ಮಾಡಿದ್ರು ಏನು ಜನ ಬಂದುಬಿಡ್ತಾರ ಏನು ಅಂಬಾನಿ ಕಂಪ್ನಿ ನಮ್ಮದು ಕೊಡೋಣ ಎಲ್ಲರೂ ಒಮ್ಮೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಎಲ್ಲದಕ್ಕೂ ಹಾರ್ಡ್ ವರ್ಕ್ ಬೇಕು ಸಾಕಷ್ಟು ಹೋಮ್ ವರ್ಕ್ ಮಾಡಿಕೊಂಡು ನೀವು ಮಾರ್ಕೆಟಿಗೆ ಬಂದರೆ ಜನ ನಿಮಗೆ ಬರ್ತಾರೆ ಸುಮ್ಮನೆ ಎಲ್ಲರೂ ಮಾಡತ್ತರತ್ ನಾವು ಮಾಡಿದರೆ ನಾಲ್ಕು ದಿವಸ ಅಷ್ಟೇ ಹಬ್ಬ ಓಕೆ ಆಮೇಲೆ ಕತೆ ಬಗೆಹರಿತ್ತು ಸೆಲೆಬ್ರೇಷನ್ ಪಕ್ಕ ಭಾಳ ಹುಷಾರಿರ್ಬೇಕು ನೆಕ್ಸ್ಟ್ ಎಕ್ಸಾಮ್ ಬರೆಯೋರು ಈ ಮೂರನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ನೆನ್ಪಿಟ್ಗಳು ಈ ವಿಡಿಯೋ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದೆ ಒಂದು ದಯವಿಟ್ಟು ತಿಳ್ಕೊಂಡಿರಿ ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ರಿಯಾಲಿಟಿ ತಿಳಿಸ್ಬೇಕು ಈಗ ಭಾಳ ಹುಡುಗರು ನಾನು ಮೊನ್ನೆ ಸಪ್ತಾಪುರ ಕಡೆ ಹೋಗಿದ್ದೆ ಸುಮ್ಮನೆ ಅಡ್ಡಾಡಕತ್ತಾರೆ ಎರಡೆರಡು ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಸುಮ್ಮನೆ ಅಡ್ಡಾಡಕತ್ತಾರ ಅದಕ್ಕೆ ರಿಯಾಲಿಟಿ ನಿಮಗೆ ತಿಳಿಸ್ಬೇಕು ಪರಿಸ್ಥಿತಿ ಟಫ್ ಇದ್ದಾಗನೇ ನಮಗೆ ಸರ್ ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಓಕೆ ಸೊ ಪ್ಲೀಸ್ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಇನ್ ಆರು ತಿಂಗಳು ಓದ್ತು ಇನ್ ಆರು ತಿಂಗಳು ಹೊತ್ತು ಅಲ್ಲ ನಾನು ಇವತ್ತು ಜಾಬ್ ಇವತ್ತು ಜಾಬ್ ಮಾಡ್ಕೊಂತೂ ಓದ್ತೀನಿ ನಾನು ಆನ್ಲೈನ್ ಕೋರ್ಸ್ಗಳು ಸಾಕಷ್ಟು ಅದು ಆನ್ಲೈನ್ದಾಗ ನಾವು ದಿನ ಕರೆಂಟ್ ಅಫೇರ್ಸ್ ಮಾಡ್ತೀವಿ ನೀವು ಬೇಕಾದಲ್ಲಿ ಕುತ್ಕೊಂಡು ನೋಡ್ಬೋದು ಟೈಮ್ ಮಾಡಿಕೊಟ್ರಿ ನಿಮಗೆ ಬೇಕಾದಾಗ ನೀವು ಓದ್ಬೋದು ಸೊ ಆನ್ಲೈನ್ ಒಳಗಡೆ ಎಲ್ಲ ಫೆಸಿಲಿಟಿಗಳಿದವು ನಿಮಗೆ ರಿಯಾಲಿಟಿ ನಾನು ತಿಳಿಸ್ಬೇಕು ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏಜ್ ಒಂದರಿಂದ ಮೂವತ್ತೈದು ಭಾಳ ಇಂಪಾರ್ಟೆಂಟ್ ಏಜ್ ಈ ಏಜ್ನಾಗ ನಾವು ಏನಾರು ಮಾಡೋಕ್ಕಾಗಲಿಲ್ಲ ಅಂದರೆ ಇದಾದ ಮೇಲೆ ಮಾಡೋದು ಭಾಳ ಕಷ್ಟ ಮೂವತ್ತೈದು ಆದ ಮೇಲೆ ನಾವು ಸಾಧನೆ ಮಾಡೋದು ಭಾಳ ಕಡಿಮೆ ಓಕೆ ಎಲ್ಲಿಗೋ ಕೆಲವು ಜನ ಮಾಡ್ಬೋದು ಬಟ್ ಭಾಳ ಕಡಿಮೆ ಇಲ್ಲೇ ಮಾಡೋದು ಸಾಧ್ಯವಾದಷ್ಟು ನಿಮಗೆ ದಾರಿ ತೋರುವಂಥ ನನಗೆ ಎಷ್ಟು ಗೊತ್ತೈತೆ ಅಷ್ಟು ನಾನು ಸ್ವಲ್ಪ ಇವೆಲ್ಲ ಆನ್ಲೈನು ಓಕೆ ಸೊ ಎಲ್ಲ ಹೊರಗಡೆ ಮಾರ್ಕೆಟ್ ಅನಾಲಿಸಿಸ್ ಇಂಥವು ಮಾಡ್ತಿರ್ತೀನಿ ನನಗೆ ಎಷ್ಟು ಗೊತ್ತಾಗೈತಿ ಅಷ್ಟು ನಾನು ಹೇಳಿದ್ದೀನಿ ದಾರಿ ತೋರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಸೊ ಇದನ್ನು ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಇದನ್ನು ಅಳವಡಿಸ್ಕೊಳ್ತೀರಿ ಅನ್ನೋದು ನನ್ನ ಒಂದು ಭಾವನೆ ಓಕೆ ಸೊ ಈ ಒಂದು ಚಾನಲ್ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇನ್ನೂ ಇಂಥವು ಸಾಕಷ್ಟು ವೀಡಿಯೋಗಳು ಬರ್ತವೆ ಕಠಿಣ ಸಂದರ್ಭಗಳು ಎಲ್ಲರಿಗೂ ಬರ್ತಾವ ಅದನ್ನು ಫೇಸ್ ಮಾಡೋಕೆ ಕಲಿ ಅಷ್ಟೇ ಇನ್ನು ಮುಂದೆ ಇನ್ನೂ ಕಠಿಣ ಸಂದರ್ಭಗಳು ಎಲ್ಲರಿಗೂ ಬರ್ತವೆ ಬಟ್ ಅದನ್ನು ಫೇಸ್ ಮಾಡಬೇಕು ನಾವು ಗಟ್ಟಿ ಆಗ್ಬೇಕು ಫೇಸ್ ಮಾಡಬೇಕು ನಾವು ಗಟ್ಟಿ ಆಗ್ಬೇಕು ಹಿಂಗೆ ಬಂದೈತಪ್ಪ ಅಂಥೇಳಿ ನಾವು ಮುದುಳ್ಕೊಂಡು ಕುಂಡ್ರಂಗಿಲ್ಲ ಹಾಂ ನಾವು ಯಾವಾಗ ನಮ್ಮನ್ನು ನಾವು ಕುಗ್ಗಿಸ್ಕೊತೀವಿ ಅವತ್ತು ಮುಗೀತು ಹಾಂ ಈಗ ಬ್ಯಾಟ್ಸ್ಮನ್ನು ಒಂದು ಪಿಚ್ ಒಳಗಡೆ ನಿಂತಾನೆ ಆಟ ಆಡಕ್ಕೆ ಒಂದು ರನ್ ತೆಗಾಕಾಗೋಲ್ತ್ ಒಂದು ರನ್ ಭಾರಿ ಬಾಲಿಂಗ್ ಮಾಡಕತ್ತವ ಬ್ಯಾಟ್ಸ್ಮನಿಗೆ ಒಂದು ಒಂದು ರನ್ ತೆಗಕಾಗ ಸಿಕ್ಸ್ ಇಲ್ಲ ಫೋರ್ ಇಲ್ಲ ಒಂದು ರನ್ ಸಹ ತೆಗಕಾಗೋಲ್ತ್ ಬಟ್ ಅವನೇನು ಸೋತಿಲ್ಲ ಸುತ್ತಮುತ್ತ ಜನ ಎಲ್ಲ ತಿಳ್ಕೊಂಡಿದಾರ ಪೆವಿಲಿ ಕುಂತವ್ರು ಕೂತವ್ರು ಸೋತಿವ್ನ ಬ್ಯಾಟ್ಸ್ಮ್ಯಾನ್ ಕತ್ತಿ ಮುಗೀತು ನೋ ಎಲ್ಲಿವರೆಗೂ ಅವನು ಕ್ರೀಸಲ್ಲಿ ಇರ್ತಾನ ಅಲ್ಲಿವರೆಗೂ ಅವನು ಸೋಲಿಲ್ಲ ಅವನು ಒಮ್ಮೆ ಕ್ರೀಸ್ ಬಿಟ್ಟು ಹೊರಗಡೆ ಬಂದ ಅದು ಸೋಲು ಅಂದ್ರೆ ಇದರ ಅರ್ಥ ಜಗತ್ತು ಬೇಕಾದ ಮಾತಾಡ್ಲಿ ಬೇಕಾದಷ್ಟು ಕಷ್ಟಗಳು ಬಂದು ಬಿಟ್ಟು ಕೊಡೋಕೆ ಹೋಗ್ಬೇಡ ನೀವು ಮನಸ್ಸಿನೊಳಗಡೆ ಒಮ್ಮೆ ಬಿಟ್ಟು ಕೊಟ್ರಿ ಕತಿ ಬಗೆ ಆಮೇಲೆ ಇಡೀ ಜಗತ್ತು ಒಂದಾದರೂ ನಮ್ಮನ್ನು ಏನು ಮಾಡಕ್ಕೆ ಬರೋದಿಲ್ಲ ಸೊ ಅದಕ್ಕಾಗಿ ಬಿಟ್ಟು ಕೊಡೋಕೆ ಹೋಗಬೇಕ್ರಿ ನೆವರ್ ಕ್ವಿಟ್ ಹಾಂ ಸೊ ಆ ಥರ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಈ ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಹಂಗೆ ನಿರ್ವಹಿಸಿದ ನಿರ್ವಹಿಸಿದ್ರಿ ಅಂತಂದರೆ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಟು ಬಿಕಮ್ ಎನ್ ಆಫೀಸರ್ ಇನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಪ್ರೆಸೆಂಟ್ ಇಟ್ ಓಕೆ ಸೊ ನೆಕ್ಸ್ಟು ನಮ್ಮ ಫೋರ್ಟೀಂತ್ ಬ್ಯಾಚ್ ಕೂಡ ನಡೀತಾ ಇದೆ ತಮಗೆ ಅವಶ್ಯಕತೆ ಇದ್ದರೆ ತಾವು ಕಾಲ್ ಮಾಡ್ಬೋದು ಆಫೀಸ್ ನಂಬರ್ ಕಾಲ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು ಸೊ ನನಗೆ ತಿಳಿದಷ್ಟು ಗೊತ್ತಿದ್ದಷ್ಟು ಕೆಲವು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಸೊ ಲೈಕ್ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿರಿ ಇದರ ಅವಶ್ಯಕತೆ ಯಾರಿಗೈತ್ತಲ್ಲ ಅವ್ರಿಗೆ ಇದನ್ನು ಶೇರ್ ಮಾಡಕ್ಕೆ ಸಾಧ್ಯ ಆಗಿರಬೇಕು ಸೊ ಎಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ Wish you all the very best. Thank you, thank you all. God bless you all. Thank you.